ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೇ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಟಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಗಜೇಂದ್ರ ತಾಮಸ ಮನ್ವಂತರದಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು. ಭಗವಂತನ ವಿಶೇಷನ ಭಕ್ತ ಒಬ್ಬ ಗಜೇಂದ್ರ, ಅಂದರೆ ಗಜನ ಆನೆ ರೂಪದಲ್ಲಿರುವ ಒಬ್ಬ ಭಕ್ತನನ್ನು ವಿಷ್ಣುವು ತಾನೇ ಅಲ್ಲಿಂದ ವೈಕುಂಠದಿಂದ ಬಂದು ಅವನನ್ನು ರಕ್ಷಣೆ ಮಾಡಿದ್ದಾನೆ. ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿರುವನನ್ನು ಈ ಕಥೆಯನ್ನು ಕೇಳಿ ರಾಜನಿಗೆ ಪರೀಕ್ಷತ್ತಿಗೆ ಆಶ್ಚರ್ಯವಾಯಿತು, ಆನಂದವಾಯಿತು. ಓ, ಹಾಗಾದರೆ ಆ ಕಥೆಯನ್ನು ನನಗೆ ಹೇಳಿ, ಪೂರ್ತಿ ಹೇಳಿ, ವಿವರವಾಗಿ ಹೇಳಿ. ಹೌ, ಭಗವಂತನ ಕರುಣ ಹೇಗೆ ಇರುತ್ತದೆ ನೋಡಿ. ಭಕ್ತ ಕಷ್ಟದಲ್ಲಿದ್ದರೆ ಶರಣು ಹೊಕ್ಕರೆ ಅವನು ತಕ್ಷಣವೇ ಬಂದು ರಕ್ಷಣೆ ಮಾಡ್ತಾನೆ. ಆಯಿತೆಂದು ಅದನ್ನು ವಿವರವಾಗಿ ಹೇಳುವಕ್ಕೆ ಶುರು ಮಾಡಿದ. ಸ್ವಲ್ಪ ನಾವು ಹೇಳಿದ್ದೇವೆ, ಸಿಕ್ಕಾಕ್ಕೊಂಡಿದ್ದು ಹೇಳಿದ್ದೇವೆ, ಅವರ ಸ್ತೋತ್ರ ಹೇಳಲಿಲ್ಲ ಅನಿಸುತ್ತದೆ. ಅದರಿಂದ ಅದು ಸ್ವಲ್ಪ ಹೇಳಿಬಿಡೋಣ. ಒಂದು ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತ. ತ್ರಿಕೂಟ ಎಂದು ಪರ್ವತ ಇತ್ತು. ಆವಾಗ ಅಲ್ಲಿ ಹೇಳಿದ್ದು ರೆಕಾರ್ಡ್ ಆಗಲಿಲ್ಲ, ಅದಕ್ಕೋಸ್ಕರ ಮತ್ತೊಂದು ಸಲ. ತ್ರಿಕೂಟ ಎಂದು ಒಂದು ಒಂದು ಗಿರಿ ಪರ್ವತ ಇತ್ತು. ಅದರ ಮೇಲೆ ಕ್ಷೀರೋದೇನಾವೃತಂ ಶ್ರೀಮನ್ ಯೋಜನಾಯುತ ಮುಚ್ಛ್ರಿತ. ಯೋಜನಾಯುತಂ ಅಂದರೆ 10,000 ಯೋಜನಗಳ ವಿಸ್ತೃತವಾಗಿರುವ ಪರ್ವತ. ತಾವತಾ ವಿಸ್ತೃತ ಪರ್ಯ, ಅದರ ಮೇಲೆ ಒಂದು ದೊಡ್ಡ ಕಾಡು ಇತ್ತು. ಅನ್ಯೈಶ್ಚ ಕಕುಬೈಸ್ ಸರ್ವಾ ರತ್ನಧಾತು ವಿಚಿತ್ರತೆ. ಸಾಮಾನ್ಯವಾಗಿ ಅರಣ್ಯ ಪರ್ವತ ಅಂದರೆ ಅದರಲ್ಲಿ ರತ್ನಗಳಿರುತ್ತವೆ. ಬಗೆ ಬಗೆಯಾದ ರತ್ನಗಳು ಕಾಡಿನಲ್ಲಿ ಪರ್ವತ ಮೇಲೇ ಸಿಗ್ತವೆ, ಸಮುದ್ರದಲ್ಲಿಯೂ ಕೆಲವು ಸಿಗ್ತವೆ. ನಾನಾ ದ್ರುಮಲತಾ ಬಗೆ ಬಗೆಯಾದ ಮರಗಳು ಗಿಡಗಳು, ಕಾಡಿನ ಸೌಂದರ್ಯವೇ, ಅದರಲ್ಲಿ ವೈವಿಧ್ಯ ಇರಬೇಕು. ವಿಚಿತ್ರವಾದ ಬಗೆ ಬಗೆಯಾದ ಮರಗಳು, ಅದು ಅದರ ಸೌಂದರ್ಯ. ಈ ಕಾಲದಲ್ಲಿ ಮನುಷ್ಯನೇ ಅಸುರನಾಗಿ ಬಿಟ್ಟ, ಯಾವ ಕಾಡಿನ ಸೌಂದರ್ಯ ಬದುಕುವಕ್ಕೆ ಬಿಡಲಿಲ್ಲ, ಸರ್ವನಾಶನ ಮಾಡಿದ ಅಲ್ಲವೇ. ಊರಿನಲ್ಲಿರುವಂಥ ಕಾಡೇ ನಾಶ ಮಾಡಿಬಿಟ್ಟ. ಊರಿನಲ್ಲಿರುವಂಥ ಒಳ್ಳೆಯ ದೊಡ್ಡ ದೊಡ್ಡ ಮರಗಳು ಯಾವುದು ಸಿಗ್ತಾ ಇಲ್ಲ. ಆಲಮರ ಎಲ್ಲಿ ಕಂಡು ಬರಲ್ಲ, ಅದು ನಿಜವಾದ ಅದ್ಭುತವಾದ ಮರ, ಔಷಧಿ. ಅದು ಇದ್ದರೆ ಸಾಕು, ವಾತಾವರಣವು ಶುದ್ಧವಾಗುತ್ತದೆ, ಪವಿತ್ರವಾಗುತ್ತದೆ, ಜನರಿಗೆ ಎಷ್ಟೋ ಒಳ್ಳೆಯದು. ಆದರೆ ಅದು ಬೆಳೆಯುವಕ್ಕೆ ಬಿಡಲ್ಲ, ಎಲ್ಲಿದ್ದರೂ ಅದನ್ನು ನಾಶ ಮಾಡಿಬಿಟ್ಟರು. ಒಳ್ಳೆಯ ಮರಗಳನ್ನೆಲ್ಲ ನಾಶ ಮಾಡಿಬಿಟ್ಟರು, ಎಲ್ಲ ಹೈಬ್ರಿಡ್ ಮರಗಳು ತಗೊಂಡು ಬಂದುಬಿಟ್ಟರು. ಎಲ್ಲ ಕಡೆ ಹೈಬ್ರಿಡ್ ಮರಗಳೇ ಕಂಡು ಬರುತ್ತವೆ, ಅಸಹ್ಯ. ಅದರಿಂದ ಎಲ್ಲ ನಾಶವಾಗುತ್ತದೆ ಹೊರತು ಶುಭವೇನಾಗಲ್ಲ. ಒಂದೊಂದು ಮರದಲ್ಲಿ ಒಂದೊಂದು ದೇವತನೂ ಇರುತ್ತದೆ, ದೇವತಾ ರೂಪ. ನಮ್ಮ ಪ್ರಾಚೀನ ಮರಗಳು ದೇವತಾ ಮರಗಳು, ಈ ಹೈಬ್ರಿಡ್ ಮರಗಳು ಏನಿಲ್ಲ. ಹಸುಗಳನ್ನು ಮಾರಿ ಯಾವುದೋ ಹಂದಿಯನ್ನೋ ಇನ್ನೇನೋ ಪ್ರಾಣಿಯನ್ನು ತಗೊಂಡು ಬಂದ ಹಾಗೆ ಇದೆ. ನಮ್ಮ ಮರಗಳನ್ನು ಬಿಟ್ಟು ಅದು ಏನೇನೋ ಅರ್ಥವಿಲ್ಲದ ಮರಗಳನ್ನು ತಗೊಂಡು ಬರ್ತಾ ಇದೆ. ಏನೇನು ಸ್ವಲ್ಪ ಇತ್ತೋ ಆ ಭೋಗ ಬುದ್ಧಿ ಹೆಚ್ಚಾಗಿ ಮರಗಳಿಗೋಸ್ಕರ ಅವುಗಳನ್ನು ನಾಶ ಮಾಡ್ತಾ ಇದ್ದೆ. ಪೂರ್ವ
ಸಿಂಹ ಹುಲಿಗಳೇ ರಕ್ಷಣೆ ಮಾಡುತ್ತಿತ್ತು. ಕಾಡಿಗೆ ರಕ್ಷಕ ರಾಜ ಯಾರು ಅಂದರೆ ಅವರೇ. ಅದನ್ನು ಹೆದರ್ಕೊಂಡು ಯಾರು ಕಾಡಿಗೆ ಹೋಗುವ ಧೈರ್ಯ ಮಾಡುತ್ತಿರಲಿಲ್ಲ. ಹುಲಿ ಸಿಂಹ ಇವು ಎಲ್ಲ ಕಡೆ ಓಡಾಡುವರು. ಹಗಲೇನೋ ಸುಮ್ಮನೆ ಓಡಾಡ್ತಾ ಇರುತ್ತದೆ, ಕಾಡೆಲ್ಲ ಓಡಾಡ್ತದೆ. ಒಂದು ಕಡೆ ಕೂತಿರಲ್ಲಿ ನೋಡಿದ್ದೀರ, ತುಂಬ ಕಡಿಮೆ, ಎಲ್ಲ ಕೂತಿರುವುದು ತುಂಬ, ಇಡೀ ದಿವಸ ಎಲ್ಲ ಓಡಾಡ್ತವೆ. ಸಂಧೆ ಆದಾಗ ಎಲ್ಲಿ ಹೋಗಿರುತ್ತವೆ? ಕಾಡಿನ ಅಂಚುಕು ಬರುತ್ತವೆ. ಯಾಕಂದರೆ ಎಷ್ಟೆಷ್ಟು ಸೂರ್ಯಾಸ್ತವಾಗುತ್ತಾ ಇರ್ತದೆ ಅಂಚುಕೆ, ಯಾಕಂದರೆ ಮನುಷ್ಯರು ಅಂಚಿನಿಂದ ಅಲ್ಲವೇ ಕಾಡಿನಲ್ಲಿ ಪ್ರವೇಶ ಮಾಡ್ತಾರೆ. ರಾತ್ರಿಗೆ ಪ್ರವೇಶ ಮಾಡ್ತಾರೋ ಏನೋ ಅಂಚುಕೆ ಇರುತ್ತದೆ. ಅದಕ್ಕಾಗಿ ಯಾರು ಒಳಗೆ ಹೋಗದೇ ಇರುವಂತೆ, ಈಗ ಹಗಲಾದರೆ ಅದು ಒಳಗೆ ಹೋಗಿ ಒಳಗೆ ತಿರುಗುತ್ತದೆ. ಹೀಗೆ ಆ ಹುಲಿ ಸಿಂಹಗಳೇ ಕಾಡನ್ನು ರಕ್ಷಣೆ ಮಾಡಿಕೊಳ್ತಿತ್ತು. ಈಗ ಜನರಿಗೆ ಯಾವಾಗ ಬಂದು ಬಿಟ್ಟಿತೋ, ಸಿಂಹಗಳು ಕಾಡುಗಳೆಲ್ಲ ಸರ್ವನಾಶನವಾಗಿವೆ. ಇದು ಆಧುನಿಕ ನಾಗರಿಕತೆ. ಬಂದೂಕು ಕಂಡು ಹಿಡಿದ ನಂತರ ಅವರು ಅಂದ್ಕೊಂಡರು, ನಾವು ಪ್ರಾಣಿಗಳನ್ನೇ ನಾಶ ಮಾಡಿಬಿಡ್ತೀವಿ, ಆಹಾ ಎಷ್ಟು ದೊಡ್ಡವನಾಗಿದೆ. ಪ್ರಾಣಿಗಳನ್ನೆಲ್ಲ ಆ ಬಂದೂಕು ಇಟ್ಕೊಂಡು ನಿನ್ನ ಕಾಲು ಮೇಲೆ ನೀವು ಶೂಟ್ ಮಾಡಿಕೊಂಡಂತೆ ಆಗುತ್ತಾ ಇದೆ, ನಿನ್ನ ಕಾಲನ್ನೇ ನೀವು ಕಿತ್ತುಕೊಂಡಂತೆ ನಾಶ ಮಾಡಿಕೊಂಡಂತೆ ಆಗ್ತಾ ಇದೆ. ಪ್ರಕೃತಿ ನಮಗೆ ಶಕ್ತಿ ಸಂಪದ ಆಧಾರ. ಪ್ರಕೃತಿಯಲ್ಲೇ ನಾವು ಬದುಕುತ್ತೇವೆ. ನದಿಗಳನ್ನು ಪರ್ವತಗಳನ್ನು ನಾಶ ಮಾಡಿಬಿಟ್ಟರೆ ಈ ಕಾಲದಲ್ಲಿ ನೋಡುವಕ್ಕೆ ಸಿಗ್ತಾ ಇಲ್ಲ. ಮನುಷ್ಯನಿಗೆ ಹುಟ್ಟಿರುವ ಶಕ್ತಿಯಿಂದ, ಆಧುನಿಕ ನಾಗರಿಕತೆಯಿಂದ ಹೆಚ್ಚೇನೂ ಇಲ್ಲ, ತನ್ನನ್ನು ತಾನು ನಾಶ ಮಾಡಿಕೊಳ್ಳುವುದೇ ಹೆಚ್ಚು ಕಂಡು ಬರ್ತಾ ಇದೆ. ಆದ್ದರಿಂದ ನೋಡಿ, ಅಲ್ಲಿ ಬಗೆ ಬಗೆ ಮರಗಳು ಗಿಡಗಳು ನೋಡಿದ್ದರೆ ಅದೆಷ್ಟು ಸುಂದರ. ಹಿಮಾಲಯವೂ ಅಷ್ಟು ಸುಂದರವಿತ್ತು, ಹಿಂದೆ ಇರುವಷ್ಟು ಈಗ ಇಲ್ಲ. ಬದ್ರಿ ಕೇದಾರ ಹೋಗ್ತಾರೆ, ಸರ್ವನಾಶನವಾಗಿದೆ ಎಲ್ಲ, ಖಾಲಿ ಖಾಲಿ ಕಂಡು ಬರ್ತಾ ಇದೆ. ಮನುಷ್ಯರು ಎಲ್ಲಿ ಹೋಗ್ತಾನೋ ಅಲ್ಲಿ ನಾಶ ಮಾಡ್ತಾನೆ. ಕಾಡಿನಲ್ಲಿ ಮನುಷ್ಯ ಹೋಗಬಾರದು. ಯಾರು ಹೋಗಬೇಕು? ವಾನಪ್ರಸ್ಥರಂಥವರೇ ಹೋಗಬೇಕು. ಯಾರು ಹೋಗಬಾರದು? ಮಿಕ್ಕ ಜನರು. ಅಂದರೆ ಪ್ರಕೃತಿಯನ್ನು ನಾಶ ಮಾಡುವವರು ಹೋಗಬಾರದು. ಪ್ರಕೃತಿಯನ್ನು ರಕ್ಷಿಸುವವರು ಅದನ್ನು ಹೆಚ್ಚು ಬಳಸಿಕೊಳ್ಳಲ್ಲ, ಸುಮ್ಮನೆ ಏಕಾಂತವಾಗಿರುತ್ತಾರೆ ಅಂಥವರಿರಬಹುದು ಅಲ್ಲವೇ. ಅತ್ರ ಸಂಗೀತ ಸನ್ನಾದೈರ್ನದ ಗುಹ, ಅಲ್ಲಿ ಕಿನ್ನರೈ, ಅದು ಒಂದು ದೇವತಾ ವಾಸ ಮಾಡುವಂಥ ಜಾಗ ಅಂತೆ. ಯಾಕಂದರೆ ಆ ಪ್ರಕೃತಿ ಸೌಂದರ್ಯ ನೋಡಿಕೊಂಡು ದೇವತರೇ ಬಂದು ಅಲ್ಲಿ ವಾಸ ಮಾಡಿ ನೃತ್ಯ ಮಾಡುತ್ತಾರೆ, ತಿರುಗಾಡ್ತಾರೆ. ಅಂಥದ್ದು ಪವಿತ್ರವಾದ ದಿವ್ಯವಾದ ಕ್ಷೇತ್ರ ಇತ್ತು. ನಾನಾರಣ್ಯ ಪಶುವ್ರಾತ ಸಂಕುಲ ದ್ರೋಣ್ಯ ಸಂಕುಲ. ಅಲ್ಲಿ ದ್ರೋಣ್ಯ ಅಂದರೆ ಏನು? ವ್ಯಾಲಿ ಕಣಿವೆ ಹೇಳ್ತಾರೆ. ಎಷ್ಟೋ ಕಣಿವೆಗಳಿವೆ, ನೋಡುವಕ್ಕೆ ಒಂದೊಂದು ದಿವ್ಯ ಸುಂದರವಾಗಿದೆ. ಅಲ್ಲಿ ಸರಿತ್ ಅಂದರೆ ಸರೋವರಗಳು, ನದಿಗಳು, ಪಕ್ಷಿಗಳು, ಹಣ್ಣುಗಳು, ಹೂಗಳು, ಕ್ರಿಮಿಕೀಟಕಾದಿಗಳು, ಓಹ್, ಇದೆಲ್ಲ ನೋಡುವಕ್ಕೆ ಒಂದು ದಿವ್ಯದ ಪ್ರಕೃತಿ ಸಿದ್ಧವಾಗಿದ್ದು ನೋಡಬೇಕು. ಟಿವಿಯಲ್ಲಿ ನೋಡಿಕೊಂಡು ಅಲ್ಲ, ಅದು ಕೃತ್ರಿಮ. ನಿಜವಾದ ಕಾಡು ನೋಡಬೇಕು, ಆವಾಗ ಆ ಸೌಂದರ್ಯ ಬೇರೆ ಇರುತ್ತೆ. ತಸ್ಯ ದ್ರೋಣ್ಯಾಂ ಭಗವತೋ ವರುಣಸ್ಯ ಮಹಾತ್ಮನಃ ಉದ್ಯಾನ ಋತುಮನ್ನಾಮ. ಋತುಮಾನ್ ಎಂದು ಒಂದು ಉದ್ಯಾನ ಇದೆ, ಅದನ್ನು ಹೆಸರೇ ಉದ್ಯಾನಂ ಋತುಮನ್ನಾಮ. ಆಕ್ರೀಡಂ ಸುರಯೋಷಿತಾಂ, ಅದನ ಹೆಸರು ಋತುಮತ್ ಎಂಬ ಒಂದು ಉದ್ಯಾನ ಇದೆ. ಆ ಉದ್ಯಾನದಲ್ಲಿ ಒಬ್ಬ, ಆ ಉದ್ಯಾನವು ಏನೇನಿದೆ? ಪುಷ್ಪ, ಇಲ್ಲಿ ನಾಲ್ಕಾರು ಶ್ಲೋಕಗಳು. ಫಲ, ಪುಷ್ಪ ಫಲದ ಗಿಡಗಳು, ಮರಗಳು, ಪುಷ್ಪದ ಮರಗಳು, ಅನೇಕ ವರ್ಣನೆ ಮಾಡ್ತಾನೆ. ಪಕ್ಷಿಗಳು, ಎಷ್ಟು ಬಗೆಯಾದ ಪಕ್ಷಿಗಳಂದರೆ ಹಬ್ಬ, ಅದೆಲ್ಲ ನೋಡಿದರೆ ವೈಕುಂಠವೇ ಅನಿಸಬೇಕು, ಅಷ್ಟು ದಿವ್ಯವಾದದ್ದು. ಅಲ್ಲಿ ಅಂಥ ಸುಂದರವಾದ ಕಾಡಿನಲ್ಲಿ ತತ್ರ ಏಕದಾ ತದ್ಗಿರಿಕಾ ನನಾಶ್ರಯ ಕರೇಣುಭಿರ್ವಾರಣಯೋ ತಪಶ್ಚರನ್ ಸಕಂಠಕಾಂಕೀಚ ಕಫೇಣುವೇತ್ರವತ್ ವಿಶಾಲ ಗುಲ್ಮಂ ಪ್ರರುಜನ್ ವನಸ್ಪತೀನ್. ಅಲ್ಲಿ ಒಬ್ಬ ಯಾರಿದ್ದ, ತನ್ನ ಆನೆಗಳು ಜೊತೆಗೆ ಒಂದು ವೀರ ಗಜ ರಾಜ ಇದ್ದ. ತನಗೆ ಎಷ್ಟೋ ಪತ್ನಿಯರಂದರೆ ಅನೇಕ, ಏನು ಹೇಳ್ತಾರೆ, ಸ್ತ್ರೀ ಆನೆಗಳು, ಮತ್ತು ಇನ್ನೂ ಸಣ್ಣದು ಚಿಕ್ಕದು ಎಷ್ಟೋ ಇದ್ದರೂ ಒಂದು ದೊಡ್ಡ ಕುಟುಂಬ ಹಾಗೆ. ರಾಜನಿಗೆ ಒಂದು ಮನೆ, ಸೈನಿಕರು, ಸೇನಾಧಿಪತಿ ಎಲ್ಲ ಹೇಗಿರುತ್ತಾರೋ ಅವರಿಗೆ ಹಾಗಿದ್ದರಂತೆ.
ಸಧರ್ಮ ಸಘರ್ಮ ತಪ್ತ ಕರಿಬೇರ್ ಕರೆ ಎಣು ಬಿಹಿ. ಬಿಸಿಲು ಕಾಲ, ತುಂಬ ಬಿಸಿಯಾಯಿತು. ಆ ಘರ್ಮದಿಂದ, ಘರ್ಮ ಅಂದ್ರೆ ಏನು ಹೇಳ್ತಾರೆ, ಶಾಖ, ಆ ಶಾಖದಿಂದ ತಡ್ಕೊಳ್ಳಕ್ಕಾಗದೆ ಸಘರ್ಮ ತಪ್ತ ಕರಿಬಿರ್ ಕರೆ ಎಣುಭಿರ್ ಋತೋಮದಚ್ಚು ಕಲಭೈರನ ಅನುದೃತ ಗಿರಿಂ ಗರಿಂ ನಾ ಪರಿತ ಪ್ರಕಂಪಯನ್. ಅದರಿಂದ ಎಲ್ಲರೂ ಹೊರಟಿದ್ದಾರೆ, ಎಲ್ಲಿಯಾದರೂ ನೀರಿಗೋಸ್ಕರ ಹುಡ್ಕೋಣ, ಒಂದು ಒಳ್ಳೆಯ ಸರೋವರ ಸಿಕ್ಕಿದ್ದರೆ ಈಗ ಸ್ನಾನ ಮಾಡೋಣ, ಒಂದು ಪಿಕ್ನಿಕೆ ಮಾಡಿಕೊಳ್ಳೋಣ ಎಂದು ಹೊರಟಿದ್ದಾರೆ. ಈಗ ಹೊರಟಿ ಹೊರಟಿ ದಾರಿಯಲ್ಲಿ ಎಷ್ಟೆಷ್ಟು ಸುಂದರವಾಗಿದೆ, ಇಷ್ಟೆಲ್ಲ ನೋಡಿದ ಕಾಡುಗಳಿವೆ, ಇದೇ ಕಾಡಯಕ್ಕೆ ಎಷ್ಟೋ ಸಲ ನೋಡಿದ್ದೇವೆ, ಏನಾದರೂ ಹೊಸ ಕಾಡಿಗೆ ಹೋಗೋಣ. ಮನುಷ್ಯರಿಗೆ ಏನೇನೋ ಏನೇನೋ, ಹೊಸ ಊರು ಅಮೆರಿಕಾಕ್ಕೆ ಹೋಗೋಣ, ಅಲ್ಲೆಲ್ಲೋ ಹೋಗೋಣ, ಇಲ್ಲಿರುವವರು ಉತ್ತರ ಭಾರತಕ್ಕೆ ಹೋಗ್ತಾರೆ, ಉತ್ತರದಲ್ಲಿರುವವರು ದಕ್ಷಿಣಕ್ಕೆ ಹೋಗ್ತಾರೆ. ಏಕೆ ಏನೋ ಭಾರತ ದೇಶವೆಲ್ಲ ನೋಡೋಣ ಎನ್ನುವುದು, ಇಲ್ಲಿರುವವರು ಅಲ್ಲಿ ಅಲ್ಲಿ ನೋಡೋಕ್ಕೆ ಹೋಗ್ತಾರೆ, ಅಲ್ಲಿರುವವರು ಇಲ್ಲಿ ದಕ್ಷಿಣಕ್ಕೆ ಬರ್ತಾರೆ ನೋಡೋದಕ್ಕೆ, ಅಲ್ಲವೇ? ಏನೋ ಹೊಸದು ನೋಡೋಣ. ಇಲ್ಲಿ ಹುಟ್ಟಿದವರಿಗೆ ಇದು ಏನಿದೆ, ಎಲ್ಲ ಪ್ರತಿ ದಿವಸ ನೋಡುತ್ತಾನೆ, ಇದ್ದಿದ್ದು ಏನಿಲ್ಲ ಅನಿಸುತ್ತೆ. ಹೊರಗಿನವ್ರಿಗೆ ಅಮ್ಮ ಹೊಳೆ ನಡೆಸ್ಬಾರ ಹೊಳೆ ನಡೆಸ್ಬಾರ ನೋಡಿ ಬಂದಿದ್ದೇವೆ ಅಂತ ಅವ್ರಿಗೆ ಏನೋ ದೊಡ್ಡ ಅನಿಸುತ್ತೆ. ಇವರಿಗೆ ಏನೋ ಹೊಳೆ ನಡೆಸ್ಬಿಟ್ಟನ ಬಿಟ್ಟು ಹೋಗ್ಬೇಕನ್ಸುತ್ತೆ, ಏನಿಲ್ಲ ಏನಿದ್ರು ಸಮಯ ನೋಡೋದಕ್ಕೆ. ಅಲ್ಲ, ಅವ್ರು ಇಲ್ಲಿಂದ ಅಲ್ಲಿಂದ ಬಂದು ಅಮ್ಮ ಹೊಳೆ ನಡೆಸ್ಬಾರ ನಾವು ನೋಡಿದ್ದೇವೆ ನೋಡಿದ್ದೇವೆ ಎಂದು ಗರ್ವದಿಂದ ಹೇಳ್ಕೊಡ್ತಾರೆ. ಹಾಗೆ ಇಲ್ಲಿಂದ ಅವರು ಅಮೆರಿಕ ನೋಡ್ಲಿಕ್ಕೆ ಬರ್ತಾರೆ, ಅಮೆರಿಕ ಅವರು ಭಾರತ ದೇಶ ನೋಡ್ಲಿಕ್ಕೆ ಬರ್ತಾರೆ. ಅಲ್ಲ, ಭಾರತ ದೇಶ ನೋಡೋಣ, ಇವರೆಲ್ಲ ಹೇಗಿರುತ್ತಾರೆ, ಏನು ಮಾಡ್ತಾರೆ ಎಲ್ಲ ನೋಡಿ. ತುಂಬ ಓ, ತುಂಬ ಭಾರತ ದೇಶ ದೊಡ್ಡದು ಒಳ್ಳೆಯದು ತುಂಬ ಚೆನ್ನಾಗಿದೆ. ಇವರು ಹೇಳ್ತಾರೆ ಭಾರತ ದೇಶ ಏನು ಚೆನ್ನಾಗಿಲ್ಲ, ನಾವು ಅಮೆರಿಕನೇ ನೋಡಬೇಕಂದ್ರೆ ಇವರು ಅಮೆರಿಕಕ್ಕೆ ಹೋಗ್ತಾರೆ. ಈಗ ಜನರಿಗೆ ಒಬ್ಬೊಬ್ಬರು ಒಂದೊಂದು ಸ್ವಭಾವ, ಇಲ್ಲಿವರು ಅಲ್ಲಿ ಹೋಗ್ತಾರೆ, ಅವರನ್ನು ಇವರು ಅವರನ್ನು ನೋಡಲಿಕ್ಕೆ ಹೋಗ್ತಾರೆ, ಅವರು ಹೇಳ್ತಾರೆ ಇವರನ್ನು ನೋಡಲಿಕ್ಕೆ ಬರ್ತಾರೆ. ಜನರು ಅಂದ್ಕೊಳ್ತಾರೆ ನಾವೇ ಅವರನ್ನು ನೋಡಲಿಕ್ಕೆ ಹೋಗಬೇಕು, ಅಲ್ಲ, ಜನರು ಅವರು ನಮ್ಮನ್ನು ನೋಡಲಿಕ್ಕೆ ಬರ್ತಾರೆ, ನಾವು ಅಲ್ಲಿ ಹೋದರೆ ಅವರು ನಮ್ಮನ್ನು ನೋಡಲಿಕ್ಕೆ ಬರ್ತಾರೆ. ಇದು ಪ್ರಪಂಚ, ಏಕೆಂದರೆ ಎಲ್ಲರೂ ವಿಚಿತ್ರವೇ. ತಮ್ಮ ಮುಖ ತಮಗೆ ಆ ಎಷ್ಟು ಪ್ರತಿ ಸಲ ನೋಡಿದೆ ಅನಿಸುತ್ತದೆ, ಅಲ್ಲ, ನಾವು ಇನ್ನೊಬ್ಬರಿಗೆ ವಿಚಿತ್ರವೇ, ನೋಡತಕ್ಕ ಮನುಷ್ಯರೇ ಅಲ್ಲವೇ? ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬರಿಗೆ ನೋಡತಕ್ಕ ಮನುಷ್ಯನಿಗೆ, ಏಕೆ ಇದೆಲ್ಲ ಭಗವಂತನ ಸೃಷ್ಟಿ, ನಾವೇನು ಮಾಡ್ಕೊಂಡಿದ್ದಲ್ಲ, ಯಾವುದೋ ಯಾರು ಮಾಡ್ಕೊಂಡಿದ್ದಲ್ಲ, ಇದೆಲ್ಲ ಭಗವಂತನ ಸೃಷ್ಟಿ. ಆದ್ದರಿಂದ ನಮ್ಮನ್ನು ನೋಡಲಿಕ್ಕೆ ಅವರವರು ಬರ್ತಾರೆ, ನಾವು ಅವರನ್ನು ನೋಡಲಿಕ್ಕೆ ಹೋಗ. ಇದು ಪ್ರಪಂಚ, ಇದು ವಿಚಿತ್ರ. ಆದ್ದರಿಂದ ಎಷ್ಟೋ ಈ ಕಾಡು ಸರೋವರಗಳು ನದಿಗಳು ನೋಡಿದ್ದೇವೆ, ಇನ್ನೊಂದು ಹೊಸ ದೂರಕ್ಕೆ ಹೋಗೋಣ, ಇಷ್ಟು ದಿವಸ ಎಲ್ಲಿ ನೋಡದೇ ಇರುವಂಥ ಸುಂದರವಾಗಿರುತ್ತದೆ, ಆನಂದವಾಗಿರುತ್ತದೆ. ನಮಗೆ ಹೇಗಿತ್ತೋ ಈ ಆನೆಗಳಿಗೂ, ಆನೆಗಳ ಒಂದು ದೊಡ್ಡ ಗುಂಪು ಅಂದರೆ ದೊಡ್ಡ ಸೈನ್ಯ, ಸಾವಿರ ಸಾವಿರ ಆನೆಗಳಂತೆ, ಒಂದೆರಡಲ್ಲ ಅನೇಕ ಸಾವಿರ, ಹತ್ತತ್ತು ಸಾವಿರ ಆನೆಗಳು ಒಂದು ದೊಡ್ಡ ಸೈನ್ಯ ಹಾಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದವು. ಅಷ್ಟು ದಾರಿಯಲ್ಲಿ ಹೋಗುತ್ತಾ ಇದ್ದರೆ, ಎಲ್ಲ ತಿನ್ನುತ್ತಾ ತಿನ್ನುತ್ತಾ ಮರಗಳನ್ನು ಕಿತ್ತುತ್ತಾ ತಿನ್ನುತ್ತಾ ಇದ್ದರೆ ಯಾವ ಮರ ಉಳಿಯುತ್ತದೋ, ಆದರೂ ಬದುಕಿವೆ ಅಂದರೆ ಅಷ್ಟು ದೊಡ್ಡ ಕಾಡೆಂದರ್ಥ. ಎಷ್ಟು ದೊಡ್ಡ ಕಾಡಂದರೆ, ಇಷ್ಟು ಸಾವಿರ ಸಾವಿರ ಆನೆಗಳು ತಿರುಗುತ್ತಾ ಇದ್ದರೂ ಇನ್ನೂ ಬದುಕುತ್ತವೆ, ಅಷ್ಟು ದೊಡ್ಡ. ಮೃಗಗಳಿಂದ ಯಾವ ಕಾಡು ನಾಶವಾಗಲಿಲ್ಲ ಇಷ್ಟುವರೆಗೂ, ಮನುಷ್ಯರು ನಾಶ ಮಾಡಿದ್ದರೆ ಹೊರತು. ಮೃಗಗಳು ಎಷ್ಟು ಮರಗಿಡಗಳನ್ನು ತಿನ್ನುತ್ತಾ ಇದ್ದರೂ ಅವು ಬೆಳೆಯುತ್ತವೆ, ಏಕೆಂದರೆ ಪ್ರಕೃತಿ ಸಿದ್ಧ ಒಂದು ಧರ್ಮ ಇದೆ. ಪ್ರಾಣಿಗಳಿಗೆ ಮರಗಿಡಗಳಿಗೆ ಒಂದು ಪರಸ್ಪರ ಸಾಮರಸ್ಯ ಇದೆ, ಇದು ಯಾವತ್ತು ತಿನ್ನಬೇಕೋ ಎಷ್ಟು ತಿನ್ನಬೇಕೋ ಅದಕ್ಕೆ ಗೊತ್ತಿರುತ್ತದೆ, ಅಷ್ಟು ತಿಂತದೆ, ತಿಂದ ನಂತರನೂ ಅದು ಬೆಳೆಯುತ್ತದೆ. ಮನುಷ್ಯ ಮುಟ್ಟಿದರೆ ಮಾತ್ರ ಬೆಳೆಯಲ್ಲ, ಏಕೆಂದರೆ ಮನುಷ್ಯ ಮುಟ್ಟಿದರೆ, ಮನುಷ್ಯನು ತಿನ್ನುವಕ್ಕೆ ಮುಟ್ಟಿದ್ದರೆ ಏನು ಹಾಳಾಗಲ್ಲ, ಮನುಷ್ಯನ ಬುದ್ಧಿ ಏನಂದರೆ ವ್ಯಾಪಾರ ಮಾಡುವ ಬುದ್ಧಿ ಇದೆಲ್ಲ ಅದು ನಾಶ ಮಾಡ್ತದೆ. ಮನುಷ್ಯನಿಗೆ ನೀವು ಹೋಗಿ ಹಣ್ಣು ತಿನ್ನಬೇಕಂದ್ರೆ ತಿನ್ನಬಹುದು, ಹೂಗಳು ಬೇಕಂದರೆ ತಗೊಂಡು ಬರಬಹುದು, ಯಾವುದೋ ಸುಂದರವಾಗೋ ಪೂಜಕೋ ಯಾವುದೋ, ಬಟ್ ಅದನ್ನು ವ್ಯಾಪಾರ ಮಾಡ್ತೀವಿ ಅಂದರೆ ಯಾವ ಕಾಡು ಸಾಕಾಗಲ್ಲ, ಇಡೀ ಪ್ರಪಂಚದಲ್ಲಿ ಕಾಡು ಸಾಕಾಗಲ್ಲ. ಇದು ಬುದ್ಧಿ ಮನುಷ್ಯನಿಗೆ, ತನ್ನ ಅವಶ್ಯಕತೆಗಿಂತ ಹೆಚ್ಚು ಮಾರಬೇಕು ಹಣ ಮಾಡಿಕೊಳ್ಳಬೇಕು ಈ ಬುದ್ಧಿ ಇದೆಲ್ಲ, ಈ ವ್ಯಾಪಾರವಾಯ್ತಾ ಈಗ ಯಾವ ಕಾಡು ಬದುಕಲ್ಲ, ಎಷ್ಟಿದ್ದರೂ ಬದುಕಲ್ಲ, ಅದು ನಾಶವಾಯಿತು. ಅದಕ್ಕಾಗಿ ಮರಗಿಡಗಳು ಆನೆಗಳು ಹೋಗುತ್ತಾ ಹೋಗುತ್ತಾ ಊಟ ಮಾಡ್ತಾ ಇವೆ, ತಿನ್ನುತ್ತಾ ಇವೆ, ಮರಗಿಡಗಳನ್ನು ಕಿತ್ತುತ್ತಾ ಎದುಕೊಂಡು ಕೆಲವು ಕೊಂಬೆಗಳನ್ನು ತಿನ್ನುತ್ತವೆ, ಇನ್ನೊಂದು ಕೊಂಬೆಗಳು ಬೆಳೆಯುತ್ತವೆ, ಮತ್ತೆ ಹೋಗಿ ಬರುವ ಹೊತ್ತಿಗೆ ಮತ್ತೆ ಬೆಳೆಯುತ್ತವೆ ಅವು ಅಲ್ಲ, ಮತ್ತೆ ಒಂದು 10-15 ದಿವಸ ಅಂದರೆ ಮತ್ತೆ ಬೆಳೆಯುತ್ತವೆ, ಅಥವಾ 1-2 ತಿಂಗಳಿಗೆ ಮತ್ತೆ ಬೆಳೆದು ಬಿಡ್ತವೆ. ಹಾಗೆ ಅದು ಕಾಡನ್ನು ಸರ್ವನಾಶನ ಮಾಡಲ್ಲ, ಹಾಗೆ ಹೋಗುತ್ತಾ ಹೋಗುತ್ತಾ ಇನ್ನೂ ಬೇರೆ ಹೊಸ ಕಾಡು ಕಂಡು ಬಂತು, ಇನ್ನೂ ದಿವ್ಯ ಸುಂದರವಾಗಿದೆ, ನೋಡುವಕ್ಕೆ ಎಷ್ಟು ಆನಂದವಾಯಿತು, ಆಹಾ ಎಷ್ಟು ಸುಂದರವಾಗಿದೆ ಅಂತ ನೋಡುತ್ತಾ ನೋಡುತ್ತಾ ಹೋಗಿದ್ದಾರೆ ನೋಡಿ. ಸರೋನಿಲಂ ಪಂಕಜ ರೇಣು ರೋಷಿತಂ ಜಿಗ್ರನ್ ವಿದೂರ ಅನ್ಮದ ವಿಹ್ವಲೆ ಕ್ಷಣ. ಒಂದು ಸರಸ್ಸು ಕಂಡು ಬಂತಂತೆ,
ಆ ಸರಸ್ಸಿನಲ್ಲಿ ಕಮಲಗಳಿವೆ, ಬಗೆಬಗೆಯಾದ ಮೀನುಗಳು, ಏನೋ ಏನೋ ಇದೆ. ಸ್ವಚ್ಛವಾದ ನಿರ್ಮಲವಾದ ಜಲ ಇದೆ. ಏಕೆ? ನೀರು ಶುದ್ಧವಾಗಿರುತ್ತದೆ ಪ್ರಾಣಿಗಳಿರುವವರೆಗೂ. ಮನುಷ್ಯ ಹೋದರೆ ಹಾಳು ಮಾಡಿಬಿಡ್ತಾನೆ. ಏಕೆ? ಮನುಷ್ಯನೇ ಬ್ಯಾಕ್ಟೀರಿಯಾ ತಗೊಂಡು ಬರ್ತಾನೆ. ಐ ಥಿಂಕ್ ಮನುಷ್ಯರಿಗೆ ಬ್ಯಾಕ್ಟೀರಿಯಾಗೆ ಒಂದು ಜೊತೆಗಾರ ಇದೋ ಏನೋ. ಎಲ್ಲಿ ಮನುಷ್ಯ ಇರುತ್ತಾನೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುತ್ತಾನೆ. ಮನುಷ್ಯ ಇಲ್ಲದಿದ್ದರೆ ಬ್ಯಾಕ್ಟೀರಿಯಾ ಇರಲ್ಲ. ಮನುಷ್ಯ ಎಲ್ಲಿರುತ್ತಾನೆ? ಯಾಕಂದರೆ ಮನುಷ್ಯನಿಗೆ ಬ್ಯಾಕ್ಟೀರಿಯಾ ಬೇಕು, ಬ್ಯಾಕ್ಟೀರಿಯಾಕ್ಕೆ ಮನುಷ್ಯರು ಬೇಕು. ಬ್ಯಾಕ್ಟೀರಿಯಾ ಎಲ್ಲಿ ಬದುಕಬೇಕು? ಮನುಷ್ಯನಲ್ಲಿ ಬದುಕುತ್ತೆ. ಮನುಷ್ಯ ಏನಂತಂದ್ರೆ ಬ್ಯಾಕ್ಟೀರಿಯಾನ ಹೇಳ್ಕೊಳ್ತಾನೆ. ಆ ಪರಸ್ಪರ ಸಂಬಂಧ. ಆದ್ದರಿಂದ ಆ ನೀರು ಸರೋವರ ಜಲ ಸುಂದರವಾಗಿದೆ, ಸುಗಂಧಿತವಾಗಿದೆ ಅಂತೆ. ಕಮಲಗಳಿವೆ, ದೂರದಿಂದ ಕಮಲಗಳು ನೋಡುವಕ್ಕೆ ಎಷ್ಟು ಸುಂದರವಾಗಿರುತ್ತವೆ. ಅಷ್ಟೇ ಅಲ್ಲ, ಸುಗಂಧಿತವಾಗಿರುತ್ತೆ ಆ ಸರೋವರ ಜಲನೇ. ಅಷ್ಟು ಆ ಸರೋವರ ಜಲದಿಂದ ಹೀಗೆ ಗಾಳಿ ಬೀಸುತ್ತಾ ಬಂದರೆ ಇವರಿಗೆ ಇಲ್ಲಿಂದಲೇ ದೂರದಿಂದಲೇ ವಾಸನೆ ಬಂತಂತೆ. ಆಹಾ, ಎಷ್ಟು ಸುಗಂಧ ಬರ್ತಾ ಇದೆ ಈ ಸೈಡ್, ಎಲ್ಲೋ ಏನೋ ಇದೆ. ಇನ್ನೇನು ತಂಪಾಗಿ ನೀರು, ಸರೋವರ ಜಲ ಇದ್ದರೆ ಅಲ್ಲಿ ಗಾಳಿ ಅದು ಆ ನೀರು ಆವಿಯಾಗಿ ಆ ಸೈಡ್ ಬೀಸುತ್ತಾ ಇದ್ದರೆ ಅವರಿಗೆ ದೂರದಿಂದಲೇ ಸ್ವಲ್ಪ ಗೊತ್ತಾಯ್ತಪ್ಪ, ಎಷ್ಟು ತಂಪಾಗಿ ಗಾಳಿ ಬೀಸುತ್ತಾ ಇದೆ, ಸುಗಂಧವಾಗಿ ಬೀಸುತ್ತಾ ಇದೆ. ಅಪ್ಪ, ಇಲ್ಲೇನೋ ಹತ್ತಿರದಲ್ಲಿ ಸರೋವರ ಇರಬೇಕು. ಅವರಿಗೆ ಇನ್ನೂ ಉತ್ಸಾಹವಾಯಿತು. ಆ ಸೈಡೇ ಆಕರ್ಷಿತವಾಗಿ ಹೋಗ್ತಾ ಇದ್ದಾರೆ. ಸರೋನಿಲಂ ಪಂಕಜ ರೇಣು ರೋಷಿತಂ. ಪಂಕಜ ರೇಣು, ಪಂಕಜಗಳಿವೆ, ಕಮಲಗಳಿವೆ. ಆ ಪಂಕಜ ರೇಣುನಿಂದ, ಧೂಳಿನಿಂದ, ಧೂಳು ಅಂದರೆ ಅದರಲ್ಲಿ ಪರಾಗ ರೇಣು ಇರುತ್ತದೆ ನೋಡಿ. ಆ ಪರಾಗ ರೇಣು ಅಂದರೆ ಗೊತ್ತಾ? ಪುಡಿ. ಆ ಪರಾಗ ಪುಡಿ ಗಾಳಿಯಲ್ಲಿ ಬರುತ್ತಾ ಇದ್ದರೆ ಅವರಿಗೆ ಸುಗಂಧ ಬರುತ್ತಾ ಇದ್ದಂತೆ. ರೇ ಶಿತಂ ಜಿಗ್ರನ್ ವಿದೂರನ್ ಮದವಿಹ್ವಲೆ ಕ್ಷಣ. ಆ ಸುಗಂಧವನ್ನು ತಗೊಂಡಾಗ ಈಗ ಆನೆಗಳಿಗೆ ಪರವಶರಾಗಿ ಮದ, ಮದ ಅಂದರೆ ಇನ್ನು ಪರವಶರಾಗಿ ಆನಂದವಾಗಿ ಬಂತ, ಆನಂದವಾಯಿತಂತೆ. ವೃತಸ್ವಯೂಥೇನ ತುಷಾರ್ಧಿತೇನ. ಒಂದು ಸೈಡು ಬಾಯಾರಿಕ ಆಗ್ತಾ ಇದೆ, ಇನ್ನೊಂದು ಸೈಡು ಇದು ಏನು ಸರೋವರದ ಆಕರ್ಷಣ. ಆ ಸುಗಂಧ ಆ ತಂಪು ಗಾಳಿ ಬೀಸುವುದು, ಇದೆರಡು ಆಕರ್ಷಕವಾಯಿತಂತೆ. ತತ್ ಸರೋವರಾಭ್ಯಾಸ ಮತಾಗಮದೃತಮ. ಅದರಿಂದ ಬೇಗ ನಡೆಯುತ್ತಾ ಸರೋವರಕ್ಕೆ ಹತ್ತಿರಕ್ಕೆ ಹೋದರು. ವಿಗಾಹ್ಯ ತಸ್ಮಿನ್ ಋತಮಂಬು ನಿರ್ಮಲಂ. ಈಗ ತಕ್ಷಣವೇ ನೀರು ಕುಡಿದರು, ಮೊದಲು ಸ್ನಾನ. ಆನೆಗಳಿಗೆ ಸ್ನಾನ ಇಷ್ಟ. ಯಾವ ಸ್ನಾನ? ನೀರು ಸಿಕ್ಕಿದರೆ ಅಬ್ಬ, ಅದಕ್ಕೆ ನೋಡಿ ಚಿಕ್ಕ ಆನೆ ಇದ್ದರೂ ಅದಕ್ಕೆ ನೀರು ಸಿಕ್ಕಿದರೆ ಸಾಕು, ತಕ್ಷಣವೇ ಅದು ತನ್ನ ಸೊಂಡಿಲ ಅದರಲ್ಲಿ ಮೇಲೆ ಹಾಕ್ಕೊಳ್ತದೆ. ಅದಕ್ಕೇನು ಸಣ್ಣದು, ಅದಕ್ಕೆ ಅನುಭವವಿಲ್ಲ. ಒಂದೆರಡು ತಿಂಗಳ ಒಂದೆರಡು ದಿವಸದ ಆನೆ ಸಿಕ್ಕಿದರೂ ನೀರು ಕಂಡು ಬಂದರೆ ಒಂದು ಏನು ತೊಟ್ಟಿಲು ಹೇಳ್ತಾರೆ, ನೀವೇನು ಹೇಳ್ತಾರೆ ತೊಟ್ಟಿ, ಆ ತೊಟ್ಟಿ ಕಂಡು ಬಂದರೆ, ಬಕೆಟ್ ಕಂಡು ಬಂದರೆ ಸಾಕು, ನೀರು ತಗೊಂಡು ಮೇಲೆ ಹಾಕ್ಕೊಳ್ತದೆ. ಅದಕ್ಕೇನು ಅದು ಉತ್ಸಾಹ, ಕಂಡು ಬಂದರೆ ಸಾಕು, ಮೇಲೆ ಹಾಕ್ಕೊಳ್ತದೆ. ಇನ್ನೊಂದು ಗೊತ್ತಾದಕ್ಕೆ ಹೋಗಿ ನೀರು ಹಾಕ್ಕೊಳ್ತದೆ, ಸೊಂಡಿಲಿನಿಂದ ತಗೊಂಡು ಮೇಲೆ ಅದೊಂದು ಏನು ಸ್ಪ್ರೇ ಹಾಗೆ ಮಾಡ್ಕೊಳ್ತದೆ. ನೀರು ಹೀಗೆ ಕುಡಿಯುತ್ತದೆ ಮತ್ತೆ ಹಾಕ್ಕೊಳ್ತದೆ, ನೀರು ಬಂದು ಸ್ಪ್ರೇ ಹಾಗೆ ಮಾಡ್ಕೊಳ್ತದೆ. ಅದಕ್ಕೆ ಸ್ಪ್ರೇ ಮಾಡಿಕೊಂಡ ನಂತರ ನೀರಿನಿಂದ ಹೊರಗೆ ಬರುವುದೇ ಅಲ್ಲ, ಅದಕ್ಕೆ ತುಂಬ ಇಷ್ಟ. ಅಲ್ಲೇ ಸ್ನಾನ ಮಾಡಿ ಮಾಡಿ ಹೊರಗೆ ಬಂದರೆ ಇನ್ನೊಂದು ಕೆಲಸ ಮಾಡ್ತದೆ ಗೊತ್ತಾ? ಆ ಮಣ್ಣು ಧೂಳು ಕಂಡು ಬಂದರೆ ಅದರ ಮೇಲೆ ಬಿದ್ದು ಹೀಗೆ ಹೀಗೆ ಎಲ್ಲ ತನ್ನ ಮೇಲೆ ಹಾಕ್ಕೊಳ್ತದೆ. ಅಂದರೆ ಸ್ನಾನ ಮಾಡಿದ ನಂತರ ನಾವು ವಿಭೂತಿ ಹಚ್ಕೊಳ್ಳಬೇಕಲ್ಲ, ಅದು ವಿಭೂತಿ ಹಚ್ಕೊಳ್ತದೆ ಆನೆ. ಈಗ ಆವಾಗ ಇಷ್ಟೆಲ್ಲ ಸ್ನಾನ ಮಾಡಿದ್ದು ದಾನಿ ಮುಖ ದಾನಿ ಮೈ ನೋಡಿದ್ದರೆ ಅಯ್ಯೋ ಇದು ಏನು ಬುದ್ಧಿಯಪ್ಪ ಅಂದರೆ ನೀವು ಏನೇ ಹೇಳ್ಕೊ, ಅದಕ್ಕೆ ಧೈರ್ಯದಿಂದ ಹೋಗ್ತಾ ಇರುತ್ತದೆ, ಅದಕ್ಕೆ ಏನು ಚಿಂತನೆ ಇಲ್ಲ, ನಿಶ್ಚಿಂತವಾಗಿ ಹೋಗ್ತದೆ. ನೀವೇನಾದರೂ ತಿಳ್ಕೊ, ನಗು ಏನಾದರೂ ಮಾಡು, ತನ್ನ ಕೆಲಸ ತಾನೆ. ನೋಡು, ಕೋತಿಗೆ ಬೇಜಾರಿಲ್ಲ, ಅಯ್ಯೋ ಕೋತಿ ಮುಖ ಹೇಗಿದೆ ಅಂದರೆ ದನಕೇನಿಲ್ಲ, ಗರ್ವದಿಂದ ಹೋಗ್ತದೆ. ಆನೆ ಆಗಲಿ, ಕೋತಿ ಆಗಲಿ, ಹುಲಿ ಆಗಲಿ, ನಿಶ್ಚಿಂತವಾಗಿ ಧೈರ್ಯದಿಂದ ಹೋಗುತ್ತದೆ. ಮನುಷ್ಯನಿಗೆ ಚಿಂತ ಪ್ರಪಂಚದಲ್ಲಿ ಯಾವ ಪ್ರಾಣಿಗೆ, ನಾಯಿಗಾಗಲಿ, ಕೆಲವು ನಾಯಿಗಳು ನೋಡಿದ್ದೀರಾ, ವಿದೇಶಿ ನಾಯಿಗಳು, ಬಗೆ ಬಗೆಗೆ ನಾಯಿಗಳ ಮುಖ ನೋಡಿದ್ರೆ ಏನೇನೋ ಇರುತ್ತದೆ ವಿಚಿತ್ರವಾಗಿ, ಆ ಮುಖ ನೋಡೋಕ್ಕೆ ಆಗಲಿ, ನೋಡಿದ್ದೀರಾ ಕೆಲವು ನಾಯಿಗಳು. ಆದರೂ ಯಾವ ನಾಯಿಗೆ ಚಿಂತ ಇಲ್ಲ, ಯಾವ ಕೋತಿಗೆ ಚಿಂತ ಇಲ್ಲ, ಯಾವ ಆನೆಗೂ ಚಿಂತ ಇಲ್ಲ. ಪ್ರಾಣಿಗಳೆಲ್ಲ ನಿಶ್ಚಿಂತವಾಗಿ ಜೀವಿಸ್ತವೆ. ಮನುಷ್ಯನಿಗೆ ಎಷ್ಟು ಮೇಕಪ್ ಮಾಡ್ತಾನೆ, ಏನೇನು ಮಾಡ್ತಾನೆ, ಹೇರ್ ಕಟ್ಟಿಂಗ್ ಮಾಡ್ತಾನೆ, ಏನೋ ದಾಳಿ ಮಾಡ್ತಾನೆ, ಏನೋ ಏನು ಮಾಡಿದ್ದರೂ ಎಷ್ಟು ಮಾಡಿದ್ದರೂ ಸಾಕಾಗಲ್ಲ. ಮನುಷ್ಯ ಬುದ್ಧಿ ವಿಚಿತ್ರ. ಪ್ರಾಣಿಗಳು ಮಾತ್ರ ನಿಶ್ಚಿಂತವಾಗಿ, ತಾವು ಯಾವ ಪ್ರಾಣಿ ಹೇಗಿದ್ದರೂ ಆನಂದವಾಗಿರುತ್ತವೆ. ಏಕೆ? ಪ್ರಾಣಿಗಳಿಗೆ ಏನೋ ಬ್ರಹ್ಮಜ್ಞಾನವಿದೋ ಏನೋ. ಅದಕ್ಕಾಗಿ ನಾವು ಹೇಗಿದ್ದರೂ ಭಗವಂತನ ಸೃಷ್ಟಿ. ಕೋತಿಗೆ ನಾನು ಚೆನ್ನಾಗಿಲ್ಲ ಏನು ಅನಿಸುತ್ತದ? ನಾನು ಭಗವಂತನ ಸೃಷ್ಟಿ, ಹೀಗೇ ಇದ್ದೇನೆ. ಮನುಷ್ಯರೆಲ್ಲ ನಮ್ಮನ್ನು ನೋಡಲಿಕ್ಕೆ ಬರುತ್ತಾ ಇದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು, ನಾನು ಸುಂದರವಾಗೇ ಇದ್ದೇನೆ ಅನ್ಕೊಳ್ತದೆ. ಎಲ್ಲ ಪ್ರಾಣಿಗಳಿಗೆ ನಿಶ್ಚಿಂತವಾಗಿ ಆನಂದವಾಗಿ ಇರುತ್ತದೆ. ಮನುಷ್ಯನಿಗೆ ಮಾತ್ರ ಅಜ್ಞಾನ.
ಏನು ಇದ್ದರೂ ಎಷ್ಟು ಮೇಕಪ್ಪು ಅಲಂಕಾರ ವಸ್ತ್ರಗಳು ಡೆಕೋರೇಷನ್ ಮಾಡಿಕೊಂಡ್ರೆ ಸಾಕಾಗಲ್ಲ, ಎಷ್ಟು ಮಾಡಿದ್ದರೂ ಇನ್ನೂ ಬಾಗಿ ಸರಿಯಾಗಿಲ್ಲ ಸರಿಯಾಗಿಲ್ಲ ಸರಿಯಾಗಿಲ್ಲ. ಏನೋ ಮನುಷ್ಯನ ಬುದ್ಧಿ ವಿಚಿತ್ರ ಅಲ್ಲ. ಪ್ರಾಣಿಗಳನ್ನು ನೋಡಿ ಕಲಿಯಬೇಕು, ಯಾರಿಗೆ ಯಾವುದು ಬೇಕಾಗಿಲ್ಲ, ಯಾರು ಹೇಗಿದ್ದಾರೋ ಅವರು ಹಾಗೇ ಚೆನ್ನಾಗಿದ್ದಾರೆ, ಏನು ಚಿಂತೆ ಇಲ್ಲ. ಅದು ಪ್ರಾಣಿ ನೋಡಿ ಕಲಿಯಬೇಕು. ಆನೆ ಏನಾದರೂ ಬೇಜಾರು ಮಾಡ್ಕೊಂಡಿತ, ಯಾವ ಕೋತಿ ಆದರೂ ಬೇಜಾರು ಮಾಡ್ಕೊಂಡಿತ, ಯಾವ ನಾಯಿ ಆದರೂ ಯಾವ ಎಮ್ಮೆ ಆದರೂ ಬೇಜಾರು ಮಾಡ್ಕೊಂಡಿತ? ಇನ್ನು ಎಲ್ಲರೂ ಚೆನ್ನಾಗಿ ನೋಡಲಿ ಅಂತ ನಿಧಾನವಾಗಿ ನಡ್ಕೊಂಡು ಹೋಗ್ತದೆ ಅಮ್ಮೆ. ನೀವೆಲ್ಲರೂ ಎಷ್ಟು ನೋಡಿದ್ದರೂ ತನಗೆ ಬೇಜಾರೇ ಇಲ್ಲ, ಆನಂದವಾಗಿ ಹೋಗ್ತದೆ. ಅಲ್ಲ ಎಮ್ಮೆಯನ್ನು ನೋಡಿದ್ದೀರಾ ಎಷ್ಟು ಆನಂದದಿಂದ ಹೋಗ್ತದೆ? ಅಷ್ಟೇ, ನನ್ನಂಥವನು ಪ್ರಪಂಚದಲ್ಲಿ ಯಾರೂ ಇಲ್ಲ, ಅಷ್ಟು ಆನಂದದಿಂದ ಹೋಗ್ತದೆ. ಮನುಷ್ಯನಿಗೆ ಬೇಜಾರು ಅಲ್ಲ, ಮನುಷ್ಯ ಪ್ರಾಣಿಯನ್ನು ನೋಡಿ ಕಲಿಯಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಸೃಷ್ಟಿ ಮಾಡಿದ ಭಗವಂತ. ಸರ್ವ ನೀಲಂ ಪಂಕಜ ರೇಣುರುಷಿತಂ ಜಿಗ್ರನ್ ವಿದೂರಾತ್ಮದ ವಿಹ್ವಲೇಕ್ಷಣ ಋತಸ್ವಯೂತೇನ ತುಷಾರ್ದಿತೇನ ತತ್ಸರೋವರಾಭ್ಯಾಸ ಮತಾ ಆಯ್ತಲ್ಲ ಇದೆಲ್ಲ. ವಿಗಾಹ್ಯ ಸ್ನಾನ ಮಾಡಿದ್ದರಂತೆ, ಕುಡಿದರಂತೆ ಹೇಮಾರವಿಂದೋತ್ಪಲ ರೇಣು ವಾಸಿತಂ. ಆ ನೀರು ಹೇಗಿದೆ ಗೊತ್ತಾ? ಆ ಕಮಲ ನಿವಾಸದಿಂದ ನೀರಿಗೆ ಸ್ವಚ್ಛತೆ ಇತ್ತು. ಮೀನುಗಳಿದ್ದರೆ ನೀರು ಸ್ವಚ್ಛವಾಗ್ತದೆ. ಸೂರ್ಯನ ಬೆಳಕು, ಸೂರ್ಯನ ಬೆಳಕು, ನೀರಿನಲ್ಲಿ ಮೀನುಗಳು, ಈ ಎರಡಿದ್ದರೆ ಸಾಕು ನೀರು ಸ್ವಚ್ಛವಾಗ್ತದೆ. ಎಷ್ಟು ಸ್ವಚ್ಛ ಅಂದರೆ ಎಷ್ಟು ಆಳವಾಗಿದ್ದರೂ ಇಲ್ಲಿ ಪಕ್ಕಕ್ಕಿಂತ ನೋಡಿದರೆ ಆಕಾಶ ಅಲ್ಲಿ ಕಂಡುಬರುತ್ತದೆ, ಕೆಳಗೊಮ್ಮೆ ಕೆಳಗಿನ ಮರಳು ಕಂಡುಬರುತ್ತದೆ. ಆಳವಾಗಿದ್ದರೂ ಮರಳು ಒಳಗಿನ ಕಂಡುಬರುತ್ತೆ. ನೀರು ಅಷ್ಟು ಸ್ವಚ್ಛವಾಗಿ ಒಂದೇನು ಗಾಜಿನ ಹಲಗೆ ಆಗಿದ್ದಂತೆ ಇರುತ್ತದೆ. ಒಳಗೆ ಇರುವಂಥ ಧೂಳು ಕಣ ಅಂದರೆ ಕೆಳಗಿನ ಮಣ್ಣು ಕಳ್ಳು ಕಲ್ಲು ಮರಳು ಅದೆಲ್ಲ ಕಂಡುಬರ, ಅಷ್ಟು ಸ್ವಚ್ಛವಾದ ಜಲ ಇದ್ದಂತೆ. ನಾವು ಫಿಲ್ಟರೇ ಮಾಡಬೇಕಾಗಲ್ಲ ಅಲ್ಲ, ಇಷ್ಟೆಲ್ಲ ಫಿಲ್ಟರ್ ಮಾಡ್ಕೊಳ್ತೀವಿ ನೋಡಿ, ಇದು ಫಿಲ್ಟರ್ಕ್ಕಿಂತ ಸ್ವಚ್ಛವಾದ ಜಲ. ನೀರು ಸುಗಂಧಿತ ಜಲ. ಸುಗಂಧ ಏಕೆ? ಆ ಕಮಲದ ಸ್ಪರ್ಶದಿಂದ ನೀರಿಗೆ ಒಂದು ಸುಗಂಧ ಬಂತು, ತಂಪಾಗಿದೆ. ಭಯಂಕರ ಬಿಸಿಲು ಕಾಲದಲ್ಲಿ ತಂಪು ನೀರು ನೋಡಿದ್ದರೆ ಅಪ್ಪ ಅವರಿಗೆ ಸ್ವರ್ಗಕ್ಕೆ ಹೋಯಿತಂತೆ ಆಯಿತು. ಪಪೌನಿಕಾಮಂ ನಿಜ ಪುಷ್ಕರೋ ಧೃತಂ ಆತ್ಮಾನಮದ್ಭಿಸ್ ಸ್ನಪಯಂಗತ ಕ್ಲಮಃ. ಆ ನೀರು ಕುಡಿದು ಸ್ನಾನ ಮಾಡಿದ್ದರೆ ಇಷ್ಟೆಲ್ಲ ದೂರ ಕಿಲೋಮೀಟ್ರ್ ಕಿಲೋಮೀಟ್ರ್ ನಡ್ಕೊಂಡು ಬಂದಿರುವ ಆಯಾಸವೆಲ್ಲ ಹೋಗುತ್ತದೆ. ದೂರದಿಂದ ನಡ್ಕೊಂಡು ಬಂದರೆ ಈ ಕಾಲದಲ್ಲಿ ನಡ್ಕೊಂಡು ಬರುವುದೇ ಕಡಿಮೆ ಅಲ್ಲ, ಎಲ್ಲ ಕಾರ್ನಲ್ಲಿ ಕೂತಿರ್ತಾರೆ ಅಲ್ಲ. ಕಾರ್ನಲ್ಲಿ ಕೂತಿದ್ದು ಕೂತಿದ್ದು ಹೆಚ್ಚು ಕುಳಿತಿದ್ದು ಕಾಲಿಗೆ ನೋವಾಗಬೇಕೇ ಹೊರತು ನಡ್ಕೊಂಡಿರುವ ನೋವು, ನಡ್ಕೊಂಡಿರುವ ನೋವು ಇಷ್ಟುವರೆಗೂ ಯಾರಿಗಾದರೂ ಆಯ್ತಾ? ಈ ಕಾಲದಲ್ಲಿ ಯಾರಿಗೆ ನಡ್ಕೊಂಡಿರುವ ನೋವೇ ಇಲ್ಲ, ಕುಳಿತುಕೊಂಡಿರುವ ನೋವು ಹೆಚ್ಚಾಗ್ತದೆ, ನಡ್ಕೊಂಡಿರುವ ನೋವೇ ಇಲ್ಲ ಅಲ್ಲ. ಪೂರ್ವ ಕಾಲದಲ್ಲಿ ಎಷ್ಟು 5-5 ಕಿಲೋಮೀಟ್ರ್ ಸುಮ್ಮನೆ ನಡೆಯುವ, 5-5 ಲೆಕ್ಕನೇ ಇಲ್ಲ, ಸುಮ್ಮನೆ ಇಲ್ಲಿಂದ ಇಲ್ಲಿ ಹೋಗಿ ಬರೋದಷ್ಟೇ. 5 ಕಿಲೋಮೀಟ್ರ್ ಅಂದರೆ ಹಾಗೆ ಮಾಡುತ್ತಿದ್ದೀವಿ ನಾವು ಅಷ್ಟೇ. ಇಲ್ಲಿಂದ ಇಲ್ಲಿ 5 ಕಿಲೋಮೀಟ್ರ್ ಸುಮ್ಮನೆ ಹೋಗಿ ಬರೋದು, 5 ಹೋಗೋದು 5 ಬರೋದು, ಮತ್ತೆ ಬಂದು ಮುಖ್ಯ ಕೆಲಸ ಮಾಡ್ಕೊಳ್ಳೋದು, ಹಿಂದಿನ ಹಾಗೆ ಏನಿಲ್ಲ, ಕುಳಿತುಕೊಂಡುವುದೇ ಇಲ್ಲ, ಹಾಗೆ ಮಾಡುತ್ತಿದ್ದೆ. ಈಗಿನ ಕುಳಿತುಕೊಂಡು ಕಾಲಿಗೆ ಮುಣಿಗಳಿಗೆ ಆಪರೇಷನ್ ಬರುವ ಸ್ಥಿತಿ ಬಂದಿದೆ ಅಲ್ಲವೇ. ಕುಳಿತುಕೊಂಡೇ ಕಾಲಿಗೆ ಆಪರೇಷನ್ ಮಾಡಬೇಕಾಗ್ತಾ ಇದೆ. ನಡ್ಕೊಂಡ್ರೆ ಯಾವ ಆಪರೇಷನ್ ಇರಲಿಲ್ಲ, ತುಂಬ ನಡೆದಿದ್ದೀವಿ, ಯಾವ ಆಪರೇಷನ್ ಬೇಕಾಗಿಲ್ಲ. ಅದರಿಂದ ನಡ್ಕೊಂಡು ಬಂದರೆ ಮನುಷ್ಯನಿಗೆ ಯಾವ ಆಯಾಸವಾಗುತ್ತದೋ ಸ್ನಾನ ಮಾಡಿದರೆ ಆಯಾಸವೆಲ್ಲ ಆಗ್ತದೆ. ನೀವು ನೋಡಿ ಒಂದು ಸಲ ನಡ್ಕೊಂಡು ಬಂದಾಗ ಈ ಮೇಲೆ ಹಾಕುವ ನೀರಲ್ಲ ತಾನು, ಅದರಲ್ಲಿ ಮುಳುಗಿ ಸ್ನಾನ ಮಾಡಬೇಕು. ಆ ಸ್ನಾನ ಬೇರೆ ಇರ್ತದೆ. ಈ ಬಾತ್ರೂಮ್ನಲ್ಲಿ ಅದೇನು ಶವರು ಬಕೆಟ್ನಲ್ಲಿ ಹಾಕುವುದು ಅದೇನು ಸ್ನಾನವೇ ಅಲ್ಲ, ನೋಡೋದಕ್ಕೆ ಅಸಹ್ಯವಾಗ್ತದೆ. ನದಿಯಲ್ಲಿ ಮುಳುಗಿ ಕೆರೆ ಆದರೂ ನದಿ ಆದಲ್ಲಿ ಅದರಲ್ಲಿ ಮುಳುಗಿ ಮಾಡಿದ್ದರೆ ಅದು ಸ್ನಾನ. ಅದಕ್ಕಾಗಿ ನಮ್ಮ ಜನರು ಹೇಳಿದರು ನದಿ ಸ್ನಾನ ಮಾಡಿದ್ದರೆ ಅದರಲ್ಲಿ ಒಂದು ವಿಶೇಷ ಪುಣ್ಯ ಎಂದು ಹೇಳಿದರು. ಮನೆಯಲ್ಲಿ ಸ್ನಾನ ಮಾಡುವಕ್ಕಿಂತ ನಮ್ಮದು ಈ ಕಾಲದಲ್ಲಿ ಸ್ನಾನ ಹೇಳಬಹುದಾ? ಏಕೆಂದರೆ ಆ ಪ್ಲಾಸ್ಟಿಕ್ನಲ್ಲಿ ತುಂಬಿಕೊಂಡ ನೀರಿನಿಂದ ಮಾಡ್ತೀವಿ, ಪ್ಲಾಸ್ಟಿಕ್ ಹಾಕಿದ್ದೇ ಅಪವಿತ್ರ. ನಮಗೆ ಲೋಹಗಳು ಶಾಸ್ತ್ರ ಹೇಳುತ್ತದೆ ನೋಡು, ಚಿನ್ನ ಎಲ್ಲಕ್ಕಿಂತ ಪವಿತ್ರ, ಚಿನ್ನಕ್ಕಿಂತ ನಂತರ ಸಿಲ್ವರ್ಗೆ ಏನು ಹೇಳ್ತಾರೆ ಬೆಳ್ಳಿ, ಬೆಳ್ಳಿ ನಂತರ ಕಾಪರ್, ಕಾಪರ್ ಅಂದರೆ ತಾಮ್ರ, ಲೋಹದ್ದು ಮಾತ್ರ ಅಷ್ಟು ಒಳ್ಳೆಯದಲ್ಲ ಹೇಳ್ತದೆ. ಬಗೆ ಬಗೆ ಪಾತ್ರಗಳು ಯಾವುದು ಶುದ್ಧಿ ಎಂದು. ಪ್ಲಾಸ್ಟಿಕ್ನಲ್ಲಿ ಹಾಕಿದ್ದರೆ ಏನು? ಪ್ಲಾಸ್ಟಿಕ್ನಲ್ಲಿ ಹಾಕಿದ್ದರೆ ಅತ್ಯಂತ ಅಪವಿತ್ರ. ಆದರೆ ನಾವು ಎಲ್ಲ ಮನೆಯ ಮೇಲೆ ಒಂದು ಪ್ಲಾಸ್ಟಿಕೇ ಹಾಕ್ತಾರೆ, ಅದಕ್ಕಿಂತ ಪೇಂಟಿಂಗ್ ಮಾಡ್ತಾರೆ, ಆ ಪ್ಲಾಸ್ಟಿಕೇ ಕಂಡು ಬರಬೇಕು. ಪ್ಲಾಸ್ಟಿಕ್ನಲ್ಲಿ ನೀರು ಹಾಕಿದರೆ ಅಷ್ಟೇ ಅಲ್ಲ, ಕುಡಿಯುವಕ್ಕೆ ಕಾಫಿಗೆ ನೀರಿಗೆ ನೀರು ಕುಡಿಯೋದಕ್ಕೆ ಒಂದು ಪ್ಲಾಸ್ಟಿಕ್ ತಿನ್ನು ಪ್ಲಾಸ್ಟಿಕ್ ಬರುತ್ತೆ, ಅದರಲ್ಲಿ ಹಾಕಿಕೊಡ್ತಾರೆ. ನೀರು ಬೇಕಾದರೆ ಹೋಗಬೇಕು ಅಷ್ಟು ತಕ್ಷಣ ಹೋಗಬೇಕು. ಈ ಪ್ಲಾಸ್ಟಿಕ್ ಎಲ್ಲಿಂದ ಬಂತು ಅಂದರೆ ಅಬ್ಬಾ, ಎಲ್ಲಿಂದಲೋ ತಗೊಂಡು ಬಂದ, ಅತ್ಯಂತ ಪಾಪವಾದ ಪ್ಲಾಸ್ಟಿಕ್ ತಗೊಂಡು ಬಂದ.
ಪೇಪರ್ ಕಪ್ಪಿದ್ದರೂ ಒಳ್ಳೆಯದು, ಆದರೆ ಪ್ಲಾಸ್ಟಿಕ್ ಮಾತ್ರ ಭಯಂಕರ ಪಾಪ, ಅದು ಅಶುಚಿ. ಶಾಸ್ತ್ರ ನೀವು ನೋಡಿ, ಧರ್ಮಶಾಸ್ತ್ರ ಆಗಲಿ ಪುರಾಣಗಳಲ್ಲಾಗಲಿ, ಯಾವ ಪಾತ್ರೆಯಲ್ಲಿ ಹಾಕಿದರೆ ಪವಿತ್ರವಾಗ್ತದೆ? ಗಾಜು ಪಾತ್ರ ಇರಬಹುದು, ಪಿಂಗಾಣಿ ಪಾತ್ರ ಇರಬಹುದು, ಮಣ್ಣಿನ ಮಡಿಕೆ ಇರಬಹುದು, ಮಣ್ಣಿನ ಮಡಿಕೆ ಒಳ್ಳೆಯದೆ, ಪಿಂಗಾಣಿ ಪಾತ್ರ ಒಳ್ಳೆಯದೆ, ಗಾಜಿನ ಪಾತ್ರ ಒಳ್ಳೆಯದೆ. ಈಗ ಚಿನ್ನ ಬೆಳ್ಳಿ ಅಂದರೆ ಅದ್ಭುತ, ಎಲ್ಲಕ್ಕಿಂತ ಚಿನ್ನದು ಇನ್ನೂ ಅದ್ಭುತವಾದ, ಅತ್ಯಂತ ಪವಿತ್ರವಾದದ್ದು, ಬೆಳ್ಳಿಯೂ ಒಳ್ಳೆಯದೆ. ಆದರೆ ಪ್ಲಾಸ್ಟಿಕ್ ಮಾತ್ರ ಭಯಂಕರ ಪಾಪ, ಅಶುಚಿ. ಆದರೆ ಆ ಪ್ಲಾಸ್ಟಿಕ್ನಲ್ಲಿ ಹಿಂದಿನ ದಿವಸ ಹಾಕ್ಕೊಂಡಿರುವ ನೀರು ಪ್ಲಾಸ್ಟಿಕ್ನಲ್ಲೇ ನಿಂತುಕೊಂಡು ಮರುದಿನ ಸ್ನಾನ ಮಾಡ್ತೀವಿ, ಅಪ್ಪ ಅದರಿಂದ ಯಾವ ಪುಣ್ಯ ಬರಲ್ಲ. ನೀವು ಗಂಗೆ ಚೈಮನೆ ಚೈವ ಒಂದು ಸಲ ಶ್ಲೋಕ ಅಲ್ಲ, 10 ಸಲ ಹೇಳಿದರೂ ನೀರು ಪವಿತ್ರವಾಗಲ್ಲ. ಬಾವಿನಿಂದ ನೇರಾಗಿ ಮಾಡಿಕೊಂಡ್ರೆ ಒಳ್ಳೆಯದು, ಪರವಾಗಿಲ್ಲ, ಬಾವಿ ಒಳ್ಳೆಯದೆ. ಯಾಕಂದರೆ ಭೂಮಿ ಸ್ಪರ್ಶ ಇದೆ ಅಲ್ಲ, ಭೂಮಿ ಸ್ಪರ್ಶ ಇದ್ದರೆ ಜಲ ಪವಿತ್ರವಾಗುತ್ತದೆ, ಕೆರೆ ಇದ್ದರೆ ಇನ್ನೂ ಪವಿತ್ರ, ನದಿ ಇದ್ದರೆ ಹಬ್ಬ ಎಲ್ಲಕ್ಕಿಂತ ಶುದ್ಧಿ. ಅದೇ ನದಿ ಹರಿಯುತ್ತಾ ಇರಬೇಕು, ನಿಂತಿರಬಾರದು, ಹರಿಯುತ್ತಾ ಇದ್ದರೆ ಭೂಮಿ ಸ್ಪರ್ಶದಿಂದ ನಿರಂತರ ಹರಿಯುವುದು ಸೂರ್ಯ ಸ್ಪರ್ಶ, ಭೂಮಿ ಸ್ಪರ್ಶ, ಪ್ರವಾಹ, ಈ ಮೂರಿರಬೇಕು. ಭೂಮಿ ಸ್ಪರ್ಶ, ಸೂರ್ಯನ ಬೆಳಕಿನ ಸ್ಪರ್ಶ, ನಿರಂತರ ಪ್ರವಾಹ, ಅದರಲ್ಲಿ ಮೀನು ಇರಬೇಕು, ಆವಾಗ ನೀರು ಶುದ್ಧ, ಅತ್ಯಂತ ಶುದ್ಧ. ಆ ನೀರಿನಲ್ಲೇ ಏನೋ ಒಂದು ಪ್ರಾಣಶಕ್ತಿ ಇರುತ್ತದೆ ಗೊತ್ತಾ, ಹರಿಯುವ ನೀರಿನಲ್ಲಿ ಆ ನೀರು ಕುಡಿದರೆ ಸಾಕು, ಮನಸ್ಸಿಗೆ ಏನೋ ಪ್ರಸನ್ನವಾಗ್ತದೆ. ಏಕೆಂದರೆ ಅದರಲ್ಲಿ ಹೆಚ್ಚಿನ ಪ್ರಾಣಶಕ್ತಿ ಇರುತ್ತದೆ. ಪ್ರಾಣಶಕ್ತಿ ಹೆಚ್ಚಿದ್ದರೆ ಸ್ನಾನ ಮಾಡುವಾಗಲೂ ಕುಡಿದರೂ, ಪ್ರಾಣ ಸ್ನಾನ ಮಾಡಿದ್ದರೂ ನಮ್ಮ ಶರೀರ ಇಂದ್ರಿಯ ಮನಸ್ಸುಗಳೆಲ್ಲ ಉಜ್ವಲವಾಗಿ ಪ್ರಕಟವಾಗುತ್ತವೆ, ಪ್ರಾಣಶಕ್ತಿ. ಈ ಕಾಲದಲ್ಲಿ ಪ್ಲಾಸ್ಟಿಕ್ನಲ್ಲಿ ಹಾಕಿದ್ದರೆ ಇರುವ ಪ್ರಾಣವೆಲ್ಲ ಹೋಗಿ ಆ ನೀರೇನಾಗುತ್ತದೆ ಗೊತ್ತಾ, ಡೆಡ್, ಶವದ, ಶವ ಅಂದರೆ ಗೊತ್ತದೆ ಏನು ಹೇಳ್ತಾರೆ, ಹೆಣ, ಹೆಣ, ಕರೆಕ್ಟ್. ಅಂದರೆ ನೀರು ಹೆಣ ನೀರಾಗಿ ಬಿಡುತ್ತದೆ. ಪ್ರಾಣ ಇದ್ದರೆ ಅದಕ್ಕೆ ಜಲಸ್ವರೂಪ ವರುಣ ದೇವತ, ಜಲದೇವತ. ಪ್ಲಾಸ್ಟಿಕ್ನಲ್ಲಿ ಹಾಕಿಬಿಟ್ರೆ ಪ್ರಾಣ ಹೋಗಿಬಿಡ್ತದೆ, ಆ ಶವವನ್ನು ನಮ್ಮ ಮೇಲೆ ಹಾಕ್ಕೊಂಡಂತೆ ಆಗುತ್ತದೆ. ಅಪ್ಪಾ ಪವಿತ್ರತೆ, ಏನು ಮಾಡಲಿ, ಈ ಕಾಲದಲ್ಲೆಲ್ಲ ಪವಿತ್ರವೇ ಅಪವಿತ್ರನೇ ಮಾಡ್ತಾ ಇದ್ದಾರೆ, ಏನು ಅರ್ಥವೇ ಆಗಲ್ಲ. ಜನರ ಬುದ್ಧಿ ಶಾಸ್ತ್ರ ದೃಷ್ಟಿ ಹೋಗುತ್ತಾ ಇದೆ, ನಾಶವಾಗ್ತಾ ಇದೆ ದಿನ ದಿನ. ಹೆಣಬುದ್ಧಿ ಹೆಚ್ಚಾಗ್ತಾ ಇದೆ. ಹೆಣಬುದ್ಧಿ ಅಂದರೆ ಶವಬುದ್ಧಿ, ಪ್ರಾಣಬುದ್ಧಿ, ನಿಷ್ಪ್ರಾಣ, ಪ್ರಾಣರಹಿತ ಬುದ್ಧಿ ಹೆಚ್ಚಾಗ್ತಾ ಇದೆ. ಮರಗಿಡಗಳು ನೀರಾಗಿಟ್ಕೊಳ್ಳಬೇಕು, ಮರಗಿಡಗಳಲ್ಲಿ ಪ್ರಾಣ ಇರುತ್ತದೆ, ಹೂಗಳಲ್ಲಿ ಪ್ರಾಣ ಇರುತ್ತದೆ, ಹಣ್ಣುಗಳಲ್ಲಿ ಪ್ರಾಣ ಇರುತ್ತದೆ. ಆದರೆ ಮರಗಳನ್ನು ಕಿತ್ತು ಸಿಮೆಂಟ್ ಗೋಡ ಕಟ್ಕೊಂಡು ಅದರ ಮೇಲೆ ಒಂದು ಮರದ ಚಿತ್ರ ಹಾಕ್ಕೊಂಡು ಪೇಂಟಿಂಗ್ ಹಾಕ್ಕೊಂಡು ಅದು ನೋಡುತ್ತಾನೆ, ತಾನೇ ನೋಡುವುದಲ್ಲ, ಪಕ್ಕಕ್ಕೆ ನಿಂತ್ಕೊಂಡು ಫೋಟೋ ತೆಗೆಯುತ್ತೆ, ಫೋಟೋ ತೆಗೆದು ಅಲ್ಲಿ ಇಟ್ಕೊಳ್ತಾರೆ. ಆಹಾ, ಜನರಿಗೆ ಮರಗಿಡಗಳನ್ನು ನಾಶ ಮಾಡಿ ಗೋಡೆ ಮೇಲೆ ಒಂದು ಮರದ ಚಿತ್ರ ಹಾಕ್ಕೊಂಡು ಅದು ನೋಡಿದರೆ ಸುಂದರವಾಗಿದೆ. ಇದು ಏನಪ್ಪ, ಮನುಷ್ಯನ ಪ್ರಾಣ ತೆಗೆದು ಶವ ತಂದು ಇಟ್ಕೊಂಡು ಅದರ ಫೋಟೋ ತಗೊಂಡ್ರೆ ಆಹಾ ಎಷ್ಟು ಚೆನ್ನಾಗಿ, ಶವ ಜೊತೆಗೆ ಚೆನ್ನಾಗಿದೆಯಾ, ಪ್ರಾಣವಿರುವ ಮರ ಚೆನ್ನಾಗಿಲ್ಲ. ಹಾಗೆ ಬುದ್ಧಿ ಜನರದು, ಇದೆಲ್ಲ ವಿದೇಶಿ ಸಂಸ್ಕೃತಿ. ನಾವು ಯಾವ ಯಾವುದು ನಿಂದೆ ಹೇಳ್ತಾ ಇದ್ದೆಲ್ಲ ವಿದೇಶಿ ಸಂಸ್ಕೃತಿ. ನಾವು ಮರಗಿಡಗಳನ್ನು ಕಣ್ಣಿಗೆ ನೋಡುವ ಸೌಂದರ್ಯ ಇರುತ್ತದೆ ಎಂಬುದಲ್ಲ, ಪ್ರಾಣಶಕ್ತಿ ನೋಡ್ತೀವಿ. ಮರಗಿಡಗಳಲ್ಲಿ ಪ್ರಾಣ ಇದೆ, ನದಿ ಕೆರೆಗಳಲ್ಲಿ ಬಾವಿನ ನೀರಿನಲ್ಲಿ ಒಂದು ಪ್ರಾಣಶಕ್ತಿ ಇರುತ್ತದೆ. ಪ್ರಾಣಶಕ್ತಿ ಅಂದರೆ ಅದಕ್ಕೆ ದೇವತಾಶಕ್ತಿ ಬಂತು ನಮ್ಮಲ್ಲಿಯೂ. ಇದು ಶವವೇ ಆಗುತ್ತದೆ, ಪ್ರಾಣ ಇದ್ದರೆ ಇದಕ್ಕೆ ಒಂದು ಚೈತನ್ಯ ಬರುತ್ತದೆ, ಆ ಶವದ ದೋಷ ಹೋಗುತ್ತದೆ. ಶವದೋಷ ಅಂತಲ್ಲ, ಯಾಕೆ ಇದರಲ್ಲಿ ಪ್ರಾಣ ಇದೆ. ಯಾವವರೆಗೂ ಪ್ರಾಣ ಇರುತ್ತದೆ, ಮನುಷ್ಯ ಜೀವ ಬಿಟ್ಟನೋ ಪ್ರಾಣ, ಇದು ಜಡ ಆಗಿಬಿಡ್ತದೆ, ಜಡ ಅಲ್ಲ, ಇದು ಭಯಂಕರ ಅಪವಿತ್ರ ಆಗಿಬಿಡ್ತದೆ. ಪ್ರಾಣ ಇರುವವರೆಗೆ ಇದು ಶುದ್ಧ, ಪ್ರಾಣಶಕ್ತಿ ಇದು ಶುದ್ಧ. ಪ್ರಾಣ ಯಾರು ತಂದರಪ್ಪ, ಯಾರೂ ತಂದಿಲ್ಲ, ನಮ್ಮ ಕೈಯಲ್ಲಿಲ್ಲ, ಸಾಕ್ಷಾತ್ ಭಗವಂತನೇ ತಂದುಕೊಟ್ಟ. ಇಲ್ಲಿ ಪ್ರಾಣ ಇದೆ ನೋಡಿ, ಆ ಪ್ರಾಣ ಅಂದರೆ ಭಗವಂತನೇ. ಅದಕ್ಕೋಸ್ಕರ ಮನುಷ್ಯನಲ್ಲಿ ಎಷ್ಟುವರೆಗೂ ಪ್ರಾಣವಿರುತ್ತಾನೋ ಅವನು ಪವಿತ್ರ, ಅವರು ಪೂಜ್ಯ, ಮನುಷ್ಯ ಪೂಜ್ಯನೇ. ಪ್ರಾಣ ಬಿಟ್ಟರೆ ಅಪವಿತ್ರವಾಯಿತು. ಹಾಗೆ ಮರಗಿಡಗಳಲ್ಲಿ ಹೇಗೋ ಭೂಮಿಯಲ್ಲಿ, ಭೂಮಿ ಯಾವಾಗ ಅಪವಿತ್ರ ಮಾಡ್ತೀವೋ ಅದಕ್ಕೆ ಪ್ರಾಣಶಕ್ತಿ ಕಡಿಮೆ ಆಗುತ್ತದೆ. ಮಣ್ಣಿನಲ್ಲಿ ಕೆಮಿಕಲ್ ಹಾಕಿಬಿಟ್ಟರೆ ಪ್ರಾಣಶಕ್ತಿ ಕಡಿಮೆ ಆಗಿಬಿಡ್ತದೆ. ನೀರಿನಲ್ಲಿ ಆಧುನಿಕ ಕೆಮಿಕಲ್ಸ್ ಹಾಕಿ ಎಲ್ಲ ಏನೋ ಮಾಡಿ ಹಾಳು ಮಾಡ್ತಾ ಇದ್ದೀವಲ್ಲ, ಆಧುನಿಕ ಕೆಮಿಕಲ್ಸ್ ಅಂದರೆ ಇಂಡಸ್ಟ್ರಿಯಲ್ ವೇಸ್ಟ್, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಆ ವೇಸ್ಟೆಲ್ಲ ನದಿಗೆ ಹಾಕ್ತಾ ಇದ್ದಾರೆ, ಅಷ್ಟೇ ಪ್ರಾಣಶಕ್ತಿ ಹೋಗುತ್ತದೆ.
ನದಿಗಳಿಗೆ ಪ್ರಾಣಶಕ್ತಿ ಹೋಗುತ್ತದೆ, ಗಾಳಿಗೆ ಪ್ರಾಣಶಕ್ತಿ ಹೋಗ್ತದೆ. ಪ್ರಾಣಶಕ್ತಿ ಹೋಗಿಬಿಟ್ರೆ ಅವೆಲ್ಲ ಜಡ ಆಗಿಬಿಡ್ತದೆ. ಅದೇ ಅಪವಿತ್ರ, ದೂಷಣ. ಕಾಲುಷ್ಯ ಹೇಳ್ತಾರೆ, ದೂಷಣ ಹೇಳ್ತಾರೆ, ಪ್ರದೂಷಣ. ಪ್ರದೂಷಣ ಹೇಳ್ತಾರೆ, ಪೊಲ್ಯೂಷನ್. ಹಾಂ, ಪ್ರದೂಷಣ. ಪ್ರದೂಷಿತವಾಯಿತಂದ್ರೆ ಏನು? ಪ್ರಾಣಶಕ್ತಿ ಕಡಿಮೆ ಆಯಿತು. ಹಾಂ, ನಮ್ಮ ಶಾಸ್ತ್ರ ಅದನ್ನು ಹೇಳ್ತದೆ, ಪ್ರಾಣಶಕ್ತಿ ಕಡಿಮೆ ಆಯಿತು. ಅದರಲ್ಲಿ ಪೂರ್ವಕಾಲದಲ್ಲಿ ಕೇವಲ ನೀರು ಕುಡಿದೇ ಜೀವಿಸಬಹುದು, ಗಾಳಿ ತಗೊಂಡೇ ಜೀವಿಸಬಹುದು, ಹಾಗಿತ್ತು. ಕೇವಲ ನೀರಿನಿಂದಲೇ ಬದುಕುತ್ತೆ, ಯಾಕಂದರೆ ನೀರಿನಲ್ಲಿ ಪ್ರಾಣಶಕ್ತಿ ಹೆಚ್ಚಿದ್ದರೆ ನೀರು ಕುಡಿದರೆ ಸಾಕು, ಬದುಕಬಹುದು. ಮನುಷ್ಯ ಊಟದಿಂದ ಬದುಕಲ್ಲ, ಪ್ರಾಣಶಕ್ತಿಯಿಂದ ಬದುಕುತ್ತಾನೆ. ಊಟ ಏಕೆ ಅಂದರೆ ಪ್ರಾಣಶಕ್ತಿಗೋಸ್ಕರ ಊಟ. ಊಟ ಸ್ವಲ್ಪ ತಿಂದರೂ ಬದುಕಬಹುದು ಪ್ರಾಣಶಕ್ತಿ ಇದ್ದರೆ ಆ ಊಟದಲ್ಲಿ. ಕೆಲವೊಮ್ಮೆ ನೇರಾಗೆ ಪ್ರಾಣವನ್ನು ತಗೊಂಡರೆ ಊಟನೇ ಬೇಕಾಗಿಲ್ಲ. ಯೋಗಿಗಳು ಹಾಗೆ ಜೀವಿಸ್ತಾರಂತೆ, ಊಟ ಇಲ್ಲದೂ ಜೀವಿಸ್ತಾರೆ, ನೇರಾಗಿ ಪ್ರಾಣವನ್ನೇ ಸ್ವೀಕಾರ ಮಾಡ್ತಾರೆ. ಪ್ರಕೃತಿಯಲ್ಲಿರುವ ಪ್ರಾಣ, ಆ ನೇರಾಗಿ ಪ್ರಾಣವನ್ನೇ ಸ್ವೀಕಾರ ಮಾಡಿ ಜೀವಿಸ್ತಾರೆ ಅಷ್ಟೇ. ಎಷ್ಟು ವರ್ಷ ಆದರೂ ಜೀವಿಸ್ತಾರೆ ಊಟ ಇಲ್ಲದಿದ್ದರೆ. ಆದ್ದರಿಂದ ವಿಗಾಹ್ಯ ತನ್ನ ಸ್ನಾನ ಮಾಡಿದ್ದಾರೆ. ಸ್ವಪುಷ್ಕರೇಣೋ ಧೃತ ಶೌಕರ ಅಂಬುಭಿರ್ ನಿಪಾಯನ್ ಸಂಸ್ರಪಯನ್ ಯಥಾ ಗೃಹಿ. ಘೃಣೀಕರೇಣು ಕಲಭಂಸ ದುರ್ಮದೋ ನಾಚಷ್ಟ ಕೃಚ್ಛೃಂಕೃಪಣೋ ಜಮಾಯಯ. ಅಷ್ಟೇ, ಈಗ ಆನಂದದಲ್ಲಿ ಸ್ನಾನ ಮಾಡುತ್ತಾ ಕುಣಿಯುತ್ತಾ ಏನು ಮಾಡುತ್ತಾ. ನೀರು ಸಿಕ್ಕಿದರೆ ಸ್ನಾನ ಮಾಡುವುದೇ ಅಲ್ಲ, ಮನುಷ್ಯರೇನು ಮಾಡ್ತಾರೆ, ನೀರಿನಲ್ಲಿ ಈಜುತ್ತಾರೆ. ಈಜುವುದೇ ಅಲ್ಲ, ಇನ್ನೇನು ಮಾಡ್ತಾರೆ, ಆಟ ಆಡ್ತಾರೆ. ನೀರಿನಲ್ಲಿಯೂ ಆಟಗಳಿರುತ್ತವೆ ಗೊತ್ತಾ? ಭೂಮಿ ಮೇಲೆ ಆಟಗಳಿರುವ ಹಾಗೆ ನೀರಿನಲ್ಲಿ ಕೆಲವು ಆಟಗಳಿರುತ್ತವೆ. ಹಾಂ, ಈ ಕಾಲದಲ್ಲಿ ಏನೇನು ಆಟಗಳಿವೆಯೋ, ಏನೋ ಒಂದು ಏನಪ್ಪ ಅದು ಏನೋ ಹೇಳ್ತೀವಿ ನೆನಪಿಲ್ಲ, ಒಂದು ಬಗೆಯಾದ ನೀರಿನಲ್ಲಿ ತೇಲುವುದು ವಸ್ತು ಇರುತ್ತದೆ, ಸ್ವಲ್ಪ ಮುಳುಗುತ್ತದೆ, ಸ್ವಲ್ಪ ತೇಲುತ್ತದೆ. ಅದು ಏನೋ ವಸ್ತು, ಒಂದು ವಸ್ತುವಿನಿಂದ ಒಣಗಿರುವ ಏನದು ತುಂಡೋ ಮರದ ತುಂಡೋ ಏನೋ ತಂದು ಆ ನೀರಿನಲ್ಲಿ ಹಾಕಿ ಹೊಡೆಯೋದು. ಹೊಡೆದರೆ ಅದು ಎಲ್ಲ ಹೋಗಿ ಚಲ್ಲಾಪಿಲ್ಲಿ ಆಗಿಬಿಡ್ತದೆ, ಎಲ್ಲಿ ಹೊತ್ತದ ಗೊತ್ತಿಲ್ಲ. ಅದು ಯಾವುದನ್ನು ಕಂಡು ಹಿಡಿದು ತರಬೇಕು, ಆ ನೀರಿನಲ್ಲಿ ಮುಳುಗಿ ಹೋಗಿ ಎಲ್ಲ ತರಬೇಕು. ಅದೊಂದು ಆಟ, ಅದೊಂದು ಆಟ ಆಡ್ತಿದ್ವಿ. ಇನ್ನೂ ಏನೇನೋ ಆಡ್ತಿದ್ವಿ ಅಂತ ನೀರಿನಲ್ಲಿ ಬಗೆ ಬಗೆ ಆಟಗಳಿರುತ್ತೆ. ಇದು ಆನೆಗಳೆಲ್ಲ ಆಟ ಆಡ್ತಾ ಇವೆ. ಅಷ್ಟರಲ್ಲಿ ಏನೋ ಒಂದು ದುರದೃಷ್ಟ, ಇಷ್ಟುವರೆಗೆ ಅದೃಷ್ಟ ಇತ್ತಾ, ಒಂದು ದುರದೃಷ್ಟ ಶುರುವಾಯಿತು. ಅಕಸ್ಮಾತ್ತಾಗಿ ದೈವ ಚೋದಿತಂ ತಂ ತತ್ರ ಕಶ್ಚಿನ್ ನೃಪ ದೇವ ಚೋದಿತೋಂ ಗ್ರಹೋ ಬಲೀಯಾಂಶ್ಚರಣೇ ರೂಪಾಗ್ರಹೀತ್. ವೃಷಾಗ್ರಹಿತ ಯಾವುದೋ ಬಂದು ಕೈಯನ್ನು ಹಿಡ್ಕೊಂಡು ಬಿಟ್ಟಿತು. ಈ ಮುಖ್ಯ ರಾಜನ ಕೈಯನ್ನು ಕಾಲನ್ನೇ ಹಿಡ್ಕೊಂಡು ಬಿಟ್ಟಿತು. ಮುಂದಿನ ಕಾಲು ಯದೃಚ್ಛಯೈವಂ, ಎಲ್ಲಿಂದ ಬಂತೋ ಏಕೆ ಬಂತೋ ಗೊತ್ತಾಗಲ್ಲ. ಇಷ್ಟೊತ್ತು ಇದ್ದರೆ ಮೊಸಳೆ ಯಾವಾಗಲೂ ಬರಬಹುದಿತ್ತೆ. ಇಷ್ಟೊತ್ತು ಇಲ್ಲೇ ಸ್ನಾನ ಮಾಡ್ತಾ ಇದ್ದರು, ಒಂದು ಗಂಟೆ ಆಯಿತು, ಯಾವ ಮೊಸಳೆ ಇರಲಿಲ್ಲ. ಈಗಲೇ ಬರಬೇಕಾ? ಹೊರಗಿನಿಂದ ಬಂತೋ ಅಲ್ಲೇ ಹುಟ್ಟಿತೋ ಗೊತ್ತಿಲ್ಲ, ಭಗವಂತನ ಲೀಲೆ ಎಲ್ಲಿಂದಲೂ ಬಂತು. ವ್ಯಸನಂಗತೋ ರಾಜ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೆ ತಥಾತು ರಮ್ಯೂ ತಪತಿಂಕರೇಣವೋ. ಮಿಕ್ಕ ಆನೆಗಳೆಲ್ಲ ನೋಡಿದರು, ಅಯ್ಯೋ ಈ ರಾಜನಿಗೆ ಕಷ್ಟವಾಯಿತೇ, ತೊಂದರೆ ಆಯಿತು. ವಿಕೃಷ್ಯಮಾಣಂ ತರಸ ಬಲಿ ಯಸ, ಇವನು ತನ್ನ ಕಾಲನ್ನು ಹೀಗೆ ಎಳೆಯುತ್ತಾ ಇದ್ದರೆ ಅದು ಗಟ್ಟಿಯಾಗಿದೆ, ಎಳೆಯುತ್ತಾ ಇದೆ. ವಿಚಕ್ರಶುರ್ ದೀನ ಧಿಯೋಪರೆ ಗಜ ಪಾರ್ಷ್ಣಿ ಗ್ರಹಸ್ಥಾರ ಯತುಂ ಚಾಶಕ. ತನ್ನ ಈ ತನ್ನ ಸೊಂಡಿಲಿನಿಂದ ಅದರ ಹಿಂದಿನ ಕಾಲುಗಳನ್ನು ಹಿಡಿದು ಎಳೆಯುತ್ತಾ ಇದೆ. ಅಲ್ಲವೇ, ಈ ಸೈಡ್ ಹಿಂದಿನ ಎರಡು ಕಾಲುಗಳು ಅನ್ನು ಹಿಡಿದು ಎರಡು ಆನೆಗಳು ಹಿಡಿಯುತ್ತವೆ. ಆ ಆನೆಗಳ ನಾಲ್ಕು ಕಾಲುಗಳನ್ನು ಬೇರೆ ಆನೆಗಳು ಹಿಡ್ಕೊಳ್ತವೆ. ಅವುಗಳ ಹಿಂದಿನ ಎರಡು ಕಾಲುಗಳನ್ನು ಇನ್ನು ಇಷ್ಟು ಹೀಗೆ ಎಲ್ಲ ಸಾವಿರ ಆನೆಗಳು ಒಟ್ಟೆ ಎಳೆಯುತ್ತಾ ಇದ್ದಂತೆ. ಆದರೂ ಅಲ್ಲಿರುವ ಯಾವ ಮೊಸಳೆ, ಇಷ್ಟು ಗಟ್ಟಿ ಮೊಸಳೆ ಯಾವ ನೋಡಲಿಲ್ಲ ನಾವು. ಅಂದರೆ ಈ ಮೊಸಳೆ ಸ್ಪೆಷಲ್ ಮೊಸಳೆ ಅಲ್ಲವೇ, ಇದು ಶಾಪದಿಂದ ಬಂದಿರುವ ಮೊಸಳೆ, ಅದಕ್ಕಾಗಿ ಮಹಾಪರಾಕ್ರಮ ಇತ್ತು. ತಥೋ ಗಜೇಂದ್ರಸ್ಯ ಮನೋಬಲೌಜಸಾಂ, ಕೆಲವೊಮ್ಮೆ ಶಾರೀರಿಕ ಬಲ ಸಾಕಾಗದಿದ್ದರೆ ಮನೋಬಲದಿಂದ ಬದುಕುತ್ತಾರೆ ಕೆಲವರು. ಇವರು ಮನೋಬಲ ಶಾರೀರಿಕ ಬಲ ಎರಡು ಬಲಗಳನ್ನು ಪ್ರಯೋಗಿಸಿದ್ದರೂ ಆಗುತ್ತಾ ಇಲ್ಲ. ಕಾಲೇನ ದೀರ್ಘೇಣ ಮಹಾನ ಭೂತ್ವ್ಯಯ, ತುಂಬ ಕೆಲವೊಮ್ಮೆ ಅದನ್ನು ಎಳೆದು ಭೂಮಿಗೆ ಬರುವುದು, ಆ ನೀರಿನಿಂದ ಭೂಮಿಗೆ ಬರುವುದು. ಬಂದಾಗ ಇವರು ತುಂಬ ಟಯರ್ಡ್ ಆದಾಗ ಅದು ಎಳೆದರೆ ಇವರು ನೀರಿನ ಒಳಗೆ ಹೋಗುವುದು, ಅಲ್ಲಿಂದ ಭೂಮಿಗೆ, ಭೂಮಿನಿಂದ ನೀರಿಗೆ, ನೀರಿನಿಂದ ಭೂಮಿಗೆ, ಭೂಮಿ. ಈಗಲೇ ಸಾವಿರ ಸಲ ಆಯಿತು, ಆದರೂ ಬಿಡುತ್ತಾ ಇಲ್ಲ. ತಥೋ ಗಜೇಂದ್ರಸ್ಯ ವಿಕೃಷ್ಯಮಾಣಸ್ಯ ಜಲೇ ವಸಿ ದಥೋ ವಿಪರ್ಯಯೋ ಭೂತ್ ಸಕಲಂ ಜಲೌಕಸಃ.
ಅಲ್ಲಿರುವ ನೀರು ಮೀನುಗಳು ಮಿಕ್ಕ ಪ್ರಾಣಿಗಳೆಲ್ಲ ನೀರಿನಲ್ಲಿ ಹೆದರ್ಕೊಂಡು ಬಿಟ್ಟು ಎಲ್ಲೆಲ್ಲೋ ಹಾಗೆಬಿಟ್ಟೆ, ನೀರೆಲ್ಲ ಚೆಲ್ಲಾಪಿಲ್ಲಿ ಆಯ್ತಂತೆ. ಒಂದೇನು ಸಮುದ್ರದಲ್ಲಿ ಮೇಲಿನಿಂದ ಯಾವುದೋ ವಸ್ತುವನ್ನು ಹಾಕಿಬಿಟ್ರೆ ಹೀಗೆ ನೀರು ಅಲಗಾಡ್ತದೆ ನೋಡಿ, ಹಾಗೆ ಅಲಗಾಡ್ತಾ ಇದೆ ನೀರು. ನೀರು ಒಂದು ಸಮುದ್ರ ಮಥನ ಮಾಡುತ್ತಾ ಇದ್ದರೆ ನೀರು ಎಷ್ಟು ಏನು ಹೇಳ್ತಾ ಅಲ್ಲ ಕಲ್ಲೋಲ ಹೇಳ್ತಾರೆ ಅದಕ್ಕೆ, ಅಲ್ಲಲ ಕಲ್ಲೋಲವಾಯ್ತಂತೆ ಅಷ್ಟು ನೀರು. ಯಾಕಂದರೆ ಈ ವೇಳೆ ಯುದ್ಧ ಮಾಡುತ್ತಾ ಇದ್ದರೆ ನೀರಿನಲ್ಲಿ ಏನು ಆಗಬೇಕು, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇದು ದೊಡ್ಡ ಸೀನು. ಈ ಕಾಲದಲ್ಲಿ ಟಿ ವಿ ಇದ್ದರೆ, ಆ ಕಾಲದಲ್ಲಿ ಕ್ಯಾಮ್ರಾಗಳಿದ್ದರೆ ಎಲ್ಲರೂ ಅಲ್ಲೇ ಇರುತ್ತಿದ್ದರು, ಅದೆಲ್ಲ ತಗೊಂಡು ಲೈವ್ ಟೆಲಿಕಾಸ್ಟ್ ಮಾಡುತ್ತಿದ್ದರು. ಲೈವ್ ಟೆಲಿಕಾಸ್ಟ್ ಮಾಡತಕ್ಕದ್ದೇ ಇವರಿಬ್ಬರ ಯುದ್ಧ ನಡೆಯುತ್ತಾ ಇದ್ದರೆ. ಇತ್ತಂ ಗಜೇಂದ್ರ ಸಯದಾಪ ಸಂಕಟಂ ಪ್ರಣಮ್ಯ ಪ್ರಾಣಸ್ಯ, ಇದಕ್ಕೆ ಪ್ರಾಣ ಸಂಕಟ ಬಂತು. ದೇಹಿ ವಿವಶೋ ಎದುರುಚ್ಛಯ, ಈಗ ಎಲ್ಲ ಮಾಡಿ 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 ಬೇಜಾರಾಯಿತು, ಅಯ್ಯೋ ಈಗ ಗತಿ ಇಲ್ಲ. ಕೊನೆಗೂ ಏನು ಮಾಡಿದ ಈಗ, ಆವಾಗ ಅವರಿಗೆ ಪೂರ್ವಜನ್ಮ ಸ್ಮೃತಿ ಬಂತಂತೆ. ಈಗ ಶಕ್ತಿ ಎಲ್ಲ ಹ್ರಾಸ ಕ್ಷೀಣವಾಗಿ ಬಿಟ್ಟಿತು, ಕೈ ಎತ್ತಕ್ಕಾಗ್ತಾ ಇಲ್ಲ, ಕಾಲು ಎತ್ತಕ್ಕಾಗ್ತಾ ಇಲ್ಲ. 100,000 ಸಲ ಅಲ್ಲಿಂದ ಇಲ್ಲಿಗೆ ಎಳೆದು 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 ಇನ್ನೇನಿಸ್ತದೆ, ಎಷ್ಟೋ ವರ್ಷ ಆಯಿತು, ಊಟ ಇಲ್ಲ, ಏನಿಲ್ಲ, ಶಕ್ತಿಯೇ ಇಲ್ಲ, ಏನು ಮಾಡಬೇಕು, ತುಂಬ ಸುಸ್ತಿ ಆಯಿತು. ಇದೆಲ್ಲ ನೋವಾಗುತ್ತದೆ ನೋಡಿ, ಕೆಲವೊಮ್ಮೆ ತುಂಬ ದೂರದಿಂದ ನಡ್ಕೊಂಡು ಭಾರ ಎತ್ತಿ ಎತ್ತಿ ನಂತರ ಎಲ್ಲ ಏನೋ ಅಂಗುಳ ನೋವಾಗಿ ಬಿಡ್ತದೆ ಕೈಗೆ, ಎತ್ತಕ್ಕೆ ಆಗಲ್ಲ, ಮಲ್ಕೊಳ್ಳಬೇಕನ್ನಿಸುತ್ತದೆ. ಅವ ಹಾಗೆ ಮಲ್ಕೊಳ್ಳುವಕ್ಕೆ ಟೈಮಲ್ಲಿ ನೀರಿನಲ್ಲಿ ಎಲ್ಲದು ಎಳೆಯುತ್ತಾ ಇದೆ, ಮಲ್ಕೊಳ್ಳುವಕ್ಕೆಯೂ ಟೈಮಿಲ್ಲ, ಕುಡಿಯುವಕ್ಕೆ ತಿನ್ನುವಕ್ಕೆ ಏನಿಲ್ಲ ಅಂತ ಸ್ಥಿತಿ ಬಂತು. ಆವಾಗ ನಮಾಮಿ ಮೇ ಜ್ಞಾತಯ ಆತುರಂ, ಇಷ್ಟು ಜನರು ನನ್ನ ಸೈನಿಕರು ಮಂತ್ರಿಗಳು ಎಲ್ಲರಿದ್ದಾರೆ, ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ, ಈಗ ನಾನು ಯಾರನ್ನು ಕರೆಯಬೇಕು, ಯಾರು ಕರೆದರೂ ಈ ಎಳೆಯುವ ಮೊಸಳೆ ನೋಡಿದರೆ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಯಾರೋ ಪಿತೃದೇವತರನ್ನು ಕರೆದರೂ ಪಿತೃದೇವತರ ಶಕ್ತಿ ಸಾಕಾಗಲ್ಲ, ಯಾರು ಬೇರೆ ವರುಣ ಅಗ್ನಿ ದೇವರನ್ನು ಕರೆದರೂ ಅವರ ದೇವರ ಶಕ್ತಿಯೂ ಸಾಕಾಗಲ್ಲ, ಋಷಿಗಳ ಶಕ್ತಿ ಸಾಕಾಗಲ್ಲ, ಇಂದ್ರನ ಶಕ್ತಿ ಸಾಕಾಗಲ್ಲ, ಪ್ರಜಾಪತಿಗಳ ಶಕ್ತಿ ಸಾಕಾಗಲ್ಲ. ಏಕೆ, ಈ ಮೊಸಳೆ ಎಲ್ಲರಿಗಿಂತ ದೊಡ್ಡದಾಗಿದೆ ಅನಿಸುತ್ತಾ ಇದೆ, ಅಷ್ಟು ಶಕ್ತಿ ಇದೆ. ಯಾವ ಶಕ್ತಿ ನೋಡಿದ್ದರೂ ಇವರು ಎಲ್ಲರೂ ನಮ್ಮಿಂದ ಆಗಲ್ಲ ಆಗಲ್ಲನೇ ಅನಿಸುತ್ತಾ ಇದೆ. ಕೊನೆಗೆ ಯಾರು ಉಳಿದರಪ್ಪ, ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳ ಶಕ್ತಿ ಸಾಕಾಗಲ್ಲ, ಇದು ಅದಕ್ಕಿಂತ ಅಷ್ಟು ಬಲವಾಗಿದೆ. ಈಗ ಕೊನೆಗೂ ಉಳಿದವರು ಪೂರ್ತಿ ಬ್ರಹ್ಮಾಂಡದ ಮೂಲ ಸ್ವರೂಪನಾಗಿರುವ ಪರಮಾತ್ಮ ಒಬ್ಬನೇ ಉಳಿದ. ಯಕ್ಕಶ್ಚನೇಶೋ ಬಲಿನೋಂತಕೋ 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 ರಗಾತ್ ಪ್ರಚಂಡ ವೇಗಾದ ವಿಧಾವತೋ ವೃಷಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾನ್ ಮೃತ್ಯು ಪ್ರದಾವತ್ಯರಣಂ ತಮೀಮಹಿ. ತಕ್ಷಣವೇ ಅವರಿಗಾಯಿತು. ಹಿಂದಿನ ಜನ್ಮದಲ್ಲಿ, ಹಿಂದಿನ ಜನ್ಮ ಮುಂದರ ಹೇಳ್ತಾನೆ, ಈಗಲ್ಲ, ಹಿಂದಿನ ಜನ್ಮದಲ್ಲಿ ಏನೇನು ಪುಣ್ಯ ಮಾಡಿದನೋ ಸಾಧನ ಮಾಡಿದನೋ ಅದು ಆ ಸಮಯಕ್ಕೆ ನೆನಪಾಯಿತು. ಓ, ಇದು ಕಾರಣ, ಎಲ್ಲರಿಗಿಂತ ಭಗವಂತನೇ ಹೆಚ್ಚು, ಅವನು ಶರಣು ಹೊಕ್ಕಿದರೆ ನಮಗೆ ಗತಿ, ಯಾರು ಇಲ್ಲ ಎಂದು ಆವಾಗ ಅವರಿಗೆ ಈ ಸ್ತೋತ್ರ ಮಾಡ್ತಾನೆ. ಇತಿ ದ್ವಿತೀಯೋಧ್ಯಾಯ ಗಜೇಂದ್ರ ಉಪಾಖ್ಯಾನ, ತೃತೀಯೋಧ್ಯಾಯದಲ್ಲಿ ಸ್ತೋತ್ರ ಮಾಡ್ತಾನೆ ನೋಡಿ. ಏವಂ ವ್ಯವಸಿತೋ ಬುದ್ಧ್ಯಾ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನು ಶಿಕ್ಷಿತಂ. ಇಂಥ ಕಷ್ಟದಲ್ಲಿರುವಾಗ ಗಜೇಂದ್ರನು ಮಾಡಿರುವ ಈ ಸ್ತೋತ್ರ ಅದ್ಭುತವಾದ ಸ್ತೋತ್ರ. ಮಹನೀಯರು ಯಾವ ಮಂತ್ರದಿಂದ ಸಿದ್ಧಿ ಅಂದರೆ ಏನೋ ಗೊತ್ತಾ, ಮಂತ್ರ ಸಿದ್ಧಿ ಅಂದರೆ ಆ ಮಂತ್ರದ ದೇವತ, ಪ್ರತಿಯೊಂದು ಮಂತ್ರಕ್ಕೆ ದೇವತ ಇರುತ್ತಾರೆ, ಆ ಮಂತ್ರವನ್ನು ಉಚ್ಚಾರಣ ಮಾಡಿದಾಗ ಸ್ತೋತ್ರವನ್ನು ಮಂತ್ರವನ್ನು ಪಾರಾಯಣ ಗ್ರಂಥವನ್ನು ಅದು ಓದಿದಾಗ ಇದು ಯಾವ ದೇವತ ಸ್ತೋತ್ರವೋ ಆ ದೇವತಾ ಪ್ರಸನ್ನವಾಗಿ ಸಂತೋಷವಾಗಿ ಬಂದು ಇವನಿಗೆ ರಕ್ಷಣವೋ ವರವೋ ಕೊಟ್ಟರೆ ಆ ಮಂತ್ರ ಆ ಪ್ರಾರ್ಥನಾ ಆ ಸ್ತೋತ್ರ ಸಿದ್ಧವೆಂದರ್ಥ. ಅಂದರೆ ಆ ಮಂತ್ರದ ಉದ್ದೇಶ ಸ್ತೋತ್ರದ ಉದ್ದೇಶ ಭಗವಂತನ ದರ್ಶನ ಮಾಡಿಕೊಳ್ಳುವುದು, ಭಗವಂತನ ವರ ಪಡ್ಕೊಳ್ಳುವುದು. ಯಾವ ಸ್ತೋತ್ರದಿಂದ ಮಂತ್ರದಿಂದ ಭಗವಂತನ ವರ ಭಗವಂತನ ಅನುಗ್ರಹ ಪಡ್ಕೊಂಡು ವರ ಪಡ್ಕೊಂಡರೋ ಆ ಮಂತ್ರವು ಸ್ತೋತ್ರವು ಸಿದ್ಧ ಮಂತ್ರ. ಈ ಸ್ತೋತ್ರ ಗಜೇಂದ್ರನ ಸ್ತೋತ್ರ ಇದು ಸಿದ್ಧ ಸ್ತೋತ್ರ. ಅದಕ್ಕಾಗಿ ಇದೆಲ್ಲರೂ ಓದಬೇಕು ಹೇಳ್ತಾರೆ. ಗಜೇಂದ್ರ ಸ್ತೋತ್ರ ಓದಿದ್ದರೆ ಭಗವಂತನು ಕರುಣದಿಂದ ಬೇಗಿ ಕರಗಿ ಬರುತ್ತಾನೆ. ಏಕೆ, ಗಜೇಂದ್ರನಿಗೆ ಬಂದ ಅವನು ಸ್ತೋತ್ರನೇ, ಏಕೆಂದರೆ ಅವನಿಗೆ ಬಾಯಿ ಇಲ್ಲವಲ್ಲ. ಅವರು ಆನೆ ಆಗಿದ್ದರೂ ಒಳಗೆ ಪೂರ್ವಜನ್ಮ ಸ್ಮರಣ ಆಯಿತು, ಅದರಿಂದ ಅವರಿಗೆ ಮನುಷ್ಯ ಬುದ್ಧಿ ಬಂದುಬಿಟ್ಟಿತು. ಹಿಂದೆ ಕಲಿತುಕೊಂಡಿರುವಂಥ ವೇದಶಾಸ್ತ್ರ ಜ್ಞಾನಗಳು ಭಗವಂತನ ಲೀಲಾ ಮಹಿಮಾ ಜ್ಞಾನ ಇತ್ತು, ಆ ಜ್ಞಾನದಿಂದ ಈ ಸ್ತೋತ್ರ ಮಾಡ್ತಾನೆ. ಆ ಕಷ್ಟಕಾಲದಲ್ಲಿ ತನ್ನ ಹೃದಯದಿಂದ ಬಂದಿರುವ ಸ್ತೋತ್ರಕ್ಕೆ ಒಂದು ಮಂತ್ರಶಕ್ತಿ ಇರುತ್ತದೆ. ಏಕೆ, ನೇರಾಗಿ ಭಗವಂತನ ಅನುಗ್ರಹವನ್ನು ಪಡ್ಕೊಂಡಿರುವ ಸ್ತೋತ್ರ. ಅದಕ್ಕಾಗಿ ಗಜೇಂದ್ರ, ನೀವೇನು ಹೇಳ್ತಾರೆ ಇದಕ್ಕೆ, ಗಜೇಂದ್ರ ಮೋಕ್ಷ ಹೇಳ್ತಾರೆ. ಗಜೇಂದ್ರ ಮೋಕ್ಷ ಅಂದರೆ ಗಜೇಂದ್ರನಿಗೆ ಮೋಕ್ಷ ಪ್ರಾಪಕ ಸ್ತೋತ್ರ ಎಂದರ್ಥ. ಇದು ಮೋಕ್ಷ ಅಂದರೆ ಮೋಕ್ಷ ಅಲ್ಲ,
ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟಂಥ ಸ್ತೋತ್ರ. ಈ ಸ್ತೋತ್ರದಿಂದಲೇ ಭಗವಂತನ ಅನುಗ್ರಹವಾಯಿತು. ಅದಕ್ಕೋಸ್ಕರ ಈ ಸ್ತೋತ್ರ ಓದಬೇಕು. ನಾವು ಓದೋಣ. ಇದರಲ್ಲಿ ಭಗವಂತನ ಸ್ತುತಿ ಇದೆ, ಮಹಿಮೆ ಇದೆ. ಒಂದೆರಡು ಮಾತುಗಳು ಅರ್ಥ ಹೇಳೋಣ. ಇಲ್ಲದಿದ್ದರೆ ಸ್ತೋತ್ರ ಕೇಳುವುದೇ ಆನಂದವಾಗಿದೆ. ಅಲ್ಲಿ ನೋಡಿ, ಓಂ ನಮೋ ಭಗವತೆ ತಸ್ಮೈ, ಇದರಲ್ಲಿ ನಮಸ್ಕಾರ. ಆ ದೇವರ ಗುಣ ಮಹಿಮೆಗಳೆಲ್ಲ ನೆನಪಿಸ್ಕೊಳ್ತಾ ನಮಸ್ಕಾರ ಮಾಡ್ತಾ ಇದ್ದಾನೆ, ನೆನಪಿಸ್ಕೊಳ್ತಾ ನಮಸ್ಕಾರ ಮಾಡ್ತಾ ಇದ್ದಾನೆ. ಓಂ ನಮೋ ಭಗವತೆ ತಸ್ಮೈ ಯತಯೇ ತಚ್ಚಿದಾತ್ಮಕಂ. ಅವನು ಎಲ್ಲ ಚಿತ್ ಸ್ವರೂಪ, ಅವನೇ ಚೈತನ್ಯ ಸ್ವರೂಪ. ಪುರುಷಾಯಾದಿ ಬೀಜಾಯ ಪರೇಶಾಯಾಭಿ ಧೀಮಹೇಯ, ಪರಮೇಶ್ವರನಿಗೆ ನನ್ನ ನಮಸ್ಕಾರ. ಯಸ್ಮಿನ್ನಿದಂ ಯತಶ್ಚೇದಂ, ಈ ಜಗತ್ತೆಲ್ಲ ಯಾರಲ್ಲಿರುತ್ತದೋ, ಯಾರಿಂದ ಹುಟ್ಟುತ್ತದೋ, ಯಾರಲ್ಲಿರುತ್ತದೋ, ಏನೇದಂ ಯೈದಂ ಸ್ವಯಂ, ಯಾರಿಂದ ಇದು ಬದುಕುತ್ತದೋ, ಕೊನೆಗೆ ಈ ಜಗತ್ತೆಲ್ಲ ಯಾರೇ ಆಗಿದೆಯೋ ಅಂತ ಪರಮಾತ್ಮ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಶ್ಚ ಪರಸ್ತಂ ಪರಹ. ಯಾರು ಈ ಜಗತ್ತೆಲ್ಲಕ್ಕನ್ನೂ ದಾಟಿಯೂ, ಈ ಜಗತ್ತೆಲ್ಲ ತಾನೇ ಆಗಿರುತ್ತಾನೆ, ಜಗತ್ತು ದಾಟಿಯೂ ಇರುತ್ತಾನೆ. ತಂ ಪ್ರಪದ್ಯೆ ಸ್ವಯಂ ಭುವಂ, ಅಂತ ಸ್ವಯಂ ಸ್ವಯಂ ಸಿದ್ಧವಾದ ಪರಮಾತ್ಮನಿಗೆ ನನ್ನ ನಮಸ್ಕಾರ. ನ ಯಸ್ಯ ದೇವೋ ಋಷಯ ಪದಂ ವಿದುರ್. ಆ ಪರಮಾತ್ಮನ ಸ್ಥಿತಿ ನಮ್ಮ ಮನಸ್ಸು ಬುದ್ಧಿಗಳಿಗೆ ಅತೀತವಾಗಿದೆ. ನಮ್ಮ ಮನಸ್ಸುಗೆ ಅರ್ಥವಾಗಲ್ಲ ಅಂದರೆ ನಮಗಿಂತ ಹೆಚ್ಚಿನವರಿದ್ದಾರಲ್ಲ, ಪಿತೃಗಳು, ದೇವರು, ಋಷಿಗಳು. ದೇವರಿಗೆ ಋಷಿಗಳ ಮನಸ್ಸಿಗೂ ಅರ್ಥವಾಗಲ್ಲ. ಅವರ ಮನಸ್ಸು ನಮಗಿಂತ ಹೆಚ್ಚಿನ ಯೋಗ್ಯತೆ ಇದೆ, ನಮಗಿಂತ ಹೆಚ್ಚಿನ ಶುದ್ಧವಾಗಿದೆ. ಆದರೂ ಅವರ ಮನಸ್ಸಿಗೂ ಅರ್ಥವಾಗಲ್ಲ ಅಂದರೆ ನಮ್ಮ ಮನಸ್ಸಿಗೇನು ಅರ್ಥವಾಗ್ತದೆ? ಅಂದರೆ ಪರಮಾತ್ಮ ಅಷ್ಟು ಅತೀತವಾಗಿದ್ದಾನೆ. ನ ಯಸ್ಯ ದೇವೋ ಋಷಯೋ ಋಷಯ ಪದಂ ವಿದುರ್ ಜಂತು ಪುನಃ ಕೋರ್ಹತಿ ಗಂತು ಮೀರಿತು. ಋಷಿಗಳು ದೇವರೇ, ದೇವರ ಬುದ್ಧಿಗೆ ಅತೀತವಾಗಿದ್ದಾನೆ. ನಾವು ಜಂತು, ಆನೆ, ನನ್ನ ಬುದ್ಧಿಗೇನು ಅರ್ಥವಾಗ್ತದೆ? ಯಥಾ ನಟಸ್ಯಾಕೃತಿ ಭರ್ವಿಚೇಷ್ಟಿತೋ ದುರತ್ಯಯಕ್ತ ಅನುಕ್ರಮಣ ಸಮಾವತು. ನಟನು ಹೇಗೆ ಎಲ್ಲ ನಾಟಕ ಮಾಡುತ್ತಾನೋ ಹಾಗೆ ಇದೆಲ್ಲ ತಾನು ಆಡುತ್ತಾ ಇದ್ದಾನೆ. ಅಂಥ ಪರಮಾತ್ಮ ನನ್ನನ್ನು ರಕ್ಷಿಸಲಿ. ಸಮಾವತು. ಇನ್ನೇನು? ನ ವಿದ್ಯತೆ ಯಸ್ಯ ಸ ಜನ್ಮ ಜನ್ಮ ಕರ್ಮವ. ಯಾರಿಗೆ ಪರಮಾತ್ಮನಿಗೆ ಜನ್ಮ ಇಲ್ಲ, ಕರ್ಮ ಇಲ್ಲ. ಜನ್ಮ ಇಲ್ಲ ಅಂದರೆ ಅರ್ಥವೇನು? ಎಂದಿಗೂ ಇರುತ್ತಾನೆ ಅಂದ ಅರ್ಥ. ಒಂದು ದಿವಸ ಹುಟ್ಟಿದ್ದಾನೆ ಅಂದರೆ ಅರ್ಥವೇನು? ಬರ್ತ್ಡೇ ಇದೆ ಅಂದರೆ ಅರ್ಥವೇನು? ಒಂದು ದಿವಸ ಹುಟ್ಟುವಕ್ಕೆ ಮುಂಚೆ ಅವನು ಇರಲಿಲ್ಲ ಎಂದರ್ಥ ಅಲ್ಲವೇ? ಆದ್ದರಿಂದ ಒಂದು ದಿವಸ ಇರಲಿಲ್ಲ ಅಂದರೆ ಆ ಜನ್ಮ ಕೆಲವೇ ದಿವಸ ಇದ್ದು ಹೋಗುತ್ತದೆ ಅಂದರ್ಥ. ಯಾರಿಗೆ ಜನ್ಮ ಇಲ್ಲ ಅಂದರೆ ಎಂದಿಗೂ ಇರುವುದೇ ಸ್ವಭಾವ, ಇರುತ್ತಾನೆ 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 ಇರುತ್ತಾನೆ. ಅವರಿಗೆ ಮರಣವಿಲ್ಲ. ಜನ್ಮ ಇಲ್ಲ ಅಂದರೆ ಅಂದರೆ ಏನರ್ಥ? ಮರಣವೂ ಇಲ್ಲ ಎಂದರ್ಥ. ಅಂದರೆ ಎಂದಿಗೂ ಇರುವವನು. ನ ವಿದ್ಯತೆ ಯಸ್ಯ ಜನ್ಮ ಕರ್ಮ. ಕರ್ಮನೂ ಇಲ್ಲ. ಕರ್ಮ ಅಂದರೆ ಏನು? ನಮ್ಮನ್ನು ಒಳಗಿನಿಂದ ಆಸಕ್ತಿಗಳು, ನಮ್ಮಲ್ಲಿರುವಂಥ ಬೈಕೆಗಳು ನಮ್ಮನ್ನು ತಳ್ಳಿ ತಳ್ಳಿ ಕೆಲಸ ಮಾಡಿಸ್ತಾ ಇವೆ. ಅವರಿಗೆ ಯಾವ ಆಸಕ್ತಿ ಇಲ್ಲ, ಪರಿಪೂರ್ಣವಾಗಿದ್ದಾನೆ, ಆನಂದವಾಗಿದ್ದಾನೆ. ಅದರಿಂದ ಯಾರಿಗೆ ಅಧೀನವಾಗಿ ಕೆಲಸ ಮಾಡಲ್ಲ ಎಂದರ್ಥ. ಕರ್ಮ ಇಲ್ಲ ಅಂದರೆ ಅರ್ಥವೇನು? ಮಾಡತಕ್ಕ ಕರ್ತವ್ಯ ಕರ್ಮ ಇಲ್ಲ. ಕರ್ತವ್ಯ ಕರ್ಮ ಅಂದರೆ ಇದು ಮಾಡಬೇಕು, ಇದು ಮಾಡಿದರೆ ನಮಗೇನಾದರೂ ಫಲ ಸಿಗ್ತದೆ, ಏನಾದರೂ ಸುಖಾನುಭವವಾಗುತ್ತದೆ. ಇನ್ನೊಂದು ಬೇಕೆನ್ನುವವರು ಕರ್ಮ ಮಾಡ್ತಾರೆ. ನಮಗೆ ಯಾವುದೂ ಬೇಕಾಗಿಲ್ಲ, ನಾನು ನಾನೇ ಪೂರ್ಣವಾಗಿದ್ದೇನೆ, ಏನು ಬೇಕಾಗಿಲ್ಲದವರಿಗೆ ಏನು ಕರ್ಮ ಮಾಡ್ತಾನೆ? ಕರ್ಮ ಮಾಡಲ್ಲ, ಮಾಡಿದರೆ ಲೀಲ ಮಾಡ್ತಾನೆ. ಕರ್ಮ ಮಾಡುವುದು ಬೇರೆ, ಲೀಲ ಮಾಡುವುದು ಬೇರೆ. ಕರ್ಮ ಅಂದರೆ ಒಂದು ಆಸೆಯ ಒತ್ತಡದಿಂದ ಏನೋ ಬೇಕು ಬೇಕೆಂದು ಮಾಡುವವನು. ಲೀಲಾ ಅಂದರೆ ಏನು? ಏನು ಬೇಕಾಗಿಲ್ಲ, ಸುಮ್ಮನೆ ಆಟ ಆಡುವುದು, ಆನಂದದಿಂದ ಆಟ ಆಡೋದು. ಮಾಡಿದರೂ ಪರವಾಗಿಲ್ಲ, ಮಾಡದಿದ್ದರೂ ಪರವಾಗಿಲ್ಲ, ಎಷ್ಟೊತ್ತಾದರೂ ಆಡಬಹುದು. ಆಟ ಅಂದರೆ ಆನಂದದಿಂದ ಆಡುವುದು ಆಟ, ಲೀಲೆ. ಕ್ರಿಯಾ ಅಂದರೆ ಏನು? ಕರ್ಮ ಕ್ರಿಯಾ ಅಂದರೆ ಆಸೆಗಳಿಗೆ ಒತ್ತಡದಿಂದ ಬೈಕೆಗಳು ನಮ್ಮನ್ನು ತಳ್ಳಿ ತಳ್ಳಿ ಕೆಲಸ ಮಾಡಿಸ್ತಾ ಇವೆ. ಆ ತರಹ ಫಲಾಪೇಕ್ಷದಿಂದ, ಹೌದು. ಅದರಿಂದ ಆ ಫಲಾಪೇಕ್ಷದಿಂದ ಪ್ರೇರಿತರಾಗಿ ನಾವು ಮಾಡ್ತಾ ಇದ್ದೇವೆ ಅಂದರೆ ಗುಲಾಮರಾಗಿ ಮಾಡ್ತಾ. ಯಾರಿಗೆ ಗುಲಾಮ? ನಮ್ಮ ಆಸೆಗಳಿಗೆ ನಾವು ಗುಲಾಮ. ಆಸೆಗಳು ನಮ್ಮನ್ನು ಪ್ರೆಷರ್ ಮಾಡಿ ಮಾಡಿ ಮಾಡಿಸ್ತಾ ಇವೆ. ಹಾಗೆ ಅವರು ತಮ್ಮ ಆಸೆಗಳಿಗೆ ಗುಲಾಮರಲ್ಲ. ಅಂದರೆ ತಮಗೆ ಆಸೆಗಳಿಲ್ಲ. ಏಕೆ ಇಲ್ಲ? ತಾಮೇ ಪರಿಪೂರ್ಣ ಸರ್ವ. ಅಂಥ ಪರಮಾತ್ಮ. ನ ಜನ್ಮ ನ ವಿದ್ಯತೆ ಯಸ್ಯ ಚ ಜನ್ಮ ಯಸ್ಯ ಚ ಜನ್ಮ ಕರ್ಮ ಕರ್ಮವಾ ನ ನಾಮ ರೂಪೇ ಗುಣದೋಷ ಏವ. ಅವರಿಗೆ ನಾಮರೂಪಗಳಿಲ್ಲ, ಗುಣದೋಷಗಳಿಲ್ಲ. ತಥಾಪಿ ಲೋಕಾಪ್ಯಯ ಸಂಭವ ಯಸ್ವಮಾಯ ತಾನ್ಯನುಕೂಲ ಮೃಚ್ಛತಿ ಅನುಕಾಲ ಮೃಚ್ಛತಿ ಅನುಕೂಲ ಮೃಚ್ಛತಿ. ಆದ ಇಷ್ಟೇನಿಲ್ಲ, ಅವರಿಗೆ ದೇಹವಿಲ್ಲ, ಯಾವ ಒತ್ತಡ ಇಲ್ಲ. ಆದರೂ ನಾಮರೂಪಗಳನ್ನು ಲೀಲಾ ಮಾತ್ರದಿಂದ ಧರಿಸುತ್ತಾನೆ, ಲೋಕಾನುಗ್ರಹಕ್ಕಾಗಿ ಧರಿಸುತ್ತಾನೆ, ತನಗೋಸ್ಕರ ಧರಿಸಲ್ಲ. ಲೋಕಾನುಗ್ರಹಕ್ಕೋಸ್ಕರ ಶರೀರವನ್ನು ಮತ್ಸ್ಯ ಕೂರ್ಮ ವರಹಾದಿಗಳು ರೂಪಗಳನ್ನು ಧರಿಸಿ ಲೋಕಕ್ಕೆ ಅನುಕೂಲ ಮಾಡಿಕೊಳ್ತಾನೆ.
ಅವರಿಗೆ ಆನಂದವಾಗಲಿ ಎಂದು ಅವರಿಗೋಸ್ಕರ ಮಾಡ್ತಾನೆ. ತನಗೋಸ್ಕರ ಏಕೆ ಮಾಡಲ್ಲ? ತನಗೆ ದೇಹ ಬೇಕಾ? ತಾನೇ ಆನಂದವಾಗಿದ್ದಾನೆ, ತನಗೆ ದೇಹ ಬೇಕೆ? ನಮಗೆ ದೇಹ ಬೇಕೆ? ನಾವು ದೇಹ ಧರಿಸ್ತೀವಾ ಅಲ್ವಾ? ಧರಿಸಲ್ವಾ? ಹೇಗೆ, ಯಾವಾಗ ಧರಿಸ್ತೀವಿ? ಮಲ್ಕೊಂಡಿರುವಾಗ ದೇಹವಿತ್ತ? ನಮ್ಮ ಅನುಭವಕ್ಕೆ ನಾವು ಅವತಾರ, ನಾವು ನಿದ್ದೆ ಮೇಲ್ಕೊಂಡಾಗ ಅವತಾರ ಆಗುತ್ತದೆ, ಮಲ್ಕೊಂಡುವಾಗ ಅವತಾರ ಉಪಸಂಹಾರ ಮಾಡ್ತೀವಿ, ಎತ್ತ ಜಾಗ ಮತ್ತೆ ಅಲ್ಲವೇ ನಮಗೆ. ಮತ್ತೆ ಮಲ್ಕೊಂಡು ಸುಖವಾಗಿರುವವನು ಮಲ್ಕೊಂಡಾಗ ಸುಖವಾಗಿರ್ತಾನಲ್ಲ, ನಿಶ್ಚಿಂತವಾಗಿರ್ತಾನೆ. ಬರೀ ಸುಖವಾಗಿರುವವನು ಮತ್ತೆ ದೇಹಕ್ಕೆ ಏಕೆ ಬರ್ತಾನಪ್ಪ? ಏಕೆಂದರೆ ಏನೋ ಕೆಲಸಗಳು ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಲ್ಲವೇ. ಏನೋ ತಿನ್ನಬೇಕು, ಮೈಸೂರು ಪಾಕು ತಿನ್ನಬೇಕು, ಇನ್ನೇನೋ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಏನೇನು ತಿನ್ನಬೇಕೆಂದು ಕೆಲಸ ಇದೆ ಅಲ್ಲ, ಆಸೆಗಳಿವೆ. ಊಟ ತಿನ್ನಬೇಕು, ಕಾಫಿ ಕುಡಿಯಬೇಕು, ಏನೇನೋ ಕೆಲಸ, ಅಲ್ಲೆಲ್ಲಿ ಹೋಗಬೇಕು, ಇಲ್ಲೆಲ್ಲಿ ಹೋಗಬೇಕು, ತಿನ್ನಬೇಕು, ಇನ್ನು ನೋಡಬೇಕು, ಅದ್ರ ಜೊತೆಗೆ ಜಗಳ ಮಾಡಬೇಕು, ಬೇಜಾರು ಮಾಡ್ಕೊಳ್ಬೇಕು, ಎಲ್ಲ ಮಾಡ್ಕೊಳ್ಬೇಕು. ಈ ಕೆಲಸಗಳು ಬೇಕು, ಅನುಭವಗಳು ಬೇಕು, ಅದಕ್ಕೋಸ್ಕರ ದೇಹ. ದೇಹ ಇಲ್ಲದಿದ್ದರೆ ಇಷ್ಟೆಲ್ಲ ಕಾಫಿ ಕುಡಿಯೋಕ್ಕಾಗ್ತದೆ? ನಿದ್ದೆಯಲ್ಲಿ ಕಾಫಿ ಕುಡಿತಾನೆ? ಮಾಡೋಕ್ಕಾಗಲ್ಲ. ಆದ್ದರಿಂದ ಲೌಕಿಕ ಕೆಲಸಗಳು ಮಾಡಬೇಕು, ವಿವಿಧ ಸುಖಗಳನ್ನು ಅನುಭವಿಸಬೇಕಂದ್ರೆ ದೇಹ ಬೇಕು, ಇಂದ್ರಿಯಗಳು ಬೇಕು. ನಾವು ದೇಹೇಂದ್ರಿಯವನ್ನು ಧರಿಸುವುದು ನಮಗೋಸ್ಕರ. ಲೋಕಾನುಗ್ರಹಕ್ಕೆ ನಾವು ಎಚ್ಚರಕ್ಕೆ ಬರ್ತೀವ? ನಮಗೋಸ್ಕರನೇ ಬರ್ತೀವಿ. ಪರಮಾತ್ಮ ತನ್ನಗೋಸ್ಕರ ಅಲ್ಲ, ಏಕೆ ತಾನು ಸುಷುಪ್ತಿಯಲ್ಲಿ ತರಣಿದ್ದೆಯಲ್ಲಿರುವ ಹಾಗೆ ಆನಂದವಾಗೇ ಇರ್ತಾನೆ, ಎಚ್ಚರದಲ್ಲಿಯೂ ಆನಂದವಾಗೇ ಇರ್ತಾನೆ. ಆದರೂ ಲೋಕಕ್ಕೋಸ್ಕರ ಧರಿಸಿ ಅವ್ರಿಗೋಸ್ಕರ ಏನೋ ಲೀಲಾ ಮಾಡ್ತಾನೆ. ಹಾಗೆ ತಥಾಪಿ ಲೋಕಾಪ್ಯ ಸಂಭ ಅಂತ ಭಗವಂತನಿಗೆ ನನ್ನ ನಮಸ್ಕಾರ ನೋಡಿ, ಭಗವಂತನ ಮಹಿಮೆ ಗುಣಗಳನ್ನೇ ನೆನಪಿಸ್ಕೊಳ್ತಾ ಇದ್ದೆ. ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೋ ನಂತಶಕ್ತಯೇ ಅರೂಪಾಯೋರುರೂಪಾಯ ನಮಃ. ಆಶ್ಚರ್ಯ ಕರ್ಮಣೇ ಆಶ್ಚರ್ಯ ಕರ್ಮ ಭಗವಂತ ನೋಡಿ, ಇಷ್ಟೆಲ್ಲ ಇದೆಲ್ಲ ಆಶ್ಚರ್ಯವಲ್ಲವ? ಇಷ್ಟು ಬಗೆ ಬಗೆ ಜನರು, ಮರ ಗಿಡಗಳು, ಪ್ರಕೃತಿ, ಬೆಟ್ಟಗಳು, ನದಿಗಳು, ಸೂರ್ಯ ಚಂದ್ರ ನಕ್ಷತ್ರ, ಅದು ಏನೇನು ಮಾಡ್ತಾ ಇದ್ದಾನೆ, ಆಶ್ಚರ್ಯ ಅಲ್ಲವ? ಇದೆಲ್ಲ ಆಶ್ಚರ್ಯ ಕರ್ಮಣೆ. ನಮ್ಮ ಆತ್ಮ ಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ ಸ್ವಯಂ ಪ್ರಕಾಶ ಸ್ವರೂಪ. ಆತ್ಮ ಪ್ರದೀಪಾಯ ಸಾಕ್ಷಿ, ಜಗತ್ತುಕ್ಕೆಲ್ಲ ಸಾಕ್ಷಿ ತಾನೆ ಪರಮಾತ್ಮನೇ. ನಮೋ ಗಿರಾಂ ವಿದೂರಾಯ, ನಮ್ಮ ಮನಸ್ಸಿಗೆ, ಬುದ್ಧಿಗೆ, ಮಾತಿಗೆ ತಲುಪಲ್ಲ. ಎಷ್ಟು ಮಾತಿಗೆ ತಲುಪಲ್ಲ, ಮನಸ್ಸಿಗೆ ತಲುಪಲ್ಲ, ಅಷ್ಟು ಸ್ವರೂಪವಾಗಿರುತ್ತಾನೆ. ತಲುಪಲ್ಲ ಅಂದರೆ ಮೇಲೆ ಇರುತ್ತಾನಲ್ಲ, ಇಲ್ಲೇ ಇರುತ್ತಾನೆ. ಮನಸ್ಸಿಗೆ ಸಿಗಲ್ಲ, ಬಾಯಿಗೆ ಸಿಗಲ್ಲ, ಬಾಯಿನ ವರ್ಣನಕ್ಕೆ ಸಿಗಲ್ಲ, ಮನಸ್ಸಿಗೆ ಸಿಗಲ್ಲ. ಮನಸ್ಸಿನಲ್ಲಿರುತ್ತಾನೆ, ಹೊರಗೆ ಇರುತ್ತಾನೆ, ಹೊರಗೆ ಒಳಗೆ ಮನಸ್ಸೆಲ್ಲ ತುಂಬಿದ್ದಾನೆ, ಮನಸ್ಸಿಗೆ ಸಿಗಲ್ಲ. ಆಶ್ಚರ್ಯ ನೋಡಿ, ಮನಸ್ಸೆಲ್ಲ ತುಂಬಿದ್ದಾನೆ, ಮನಸ್ಸಿಗೆ ಸಿಗಲ್ಲ. ಸಿಗಲ್ಲ ಅಂದರೆ ಮೇಲೆ ಅಲ್ಲೆಲ್ಲೋ ಇರುತ್ತಾನೆ ಅನ್ಕೊಂಡು. ಮೇಲೆ ಅಂದರೆ ಅಲ್ಲೇನಲ್ಲ, ಮೇಲೆ ಅಂದರೆ ಬುದ್ಧಿಗೆ ಅತೀತ ಎಂದು ಅರ್ಥ ಅಷ್ಟೇ. ಓಕೆ. ಸತ್ವೇನ ಪ್ರತಿಲಭ್ಯಾಯ ನೈಷ್ಕರ್ಮ್ಯೇಣ ವಿಪಶ್ಚಿತ, ಸತ್ವಗುಣದಿಂದ, ಸತ್ವಗುಣಕ್ಕೆ ಸಿಕ್ಕುತ್ತಾನೆ. ಇನ್ನು ಯಾರಿಗೆ? ನೈಷ್ಕರ್ಮ್ಯೇಣ, ಎಲ್ಲ ಕರ್ಮಗಳು, ಆಸಕ್ತಿಗಳು, ಮೋಹಗಳನ್ನು ದಾಟಿರುವವನಿಗೆ ಮಾತ್ರ ಸಿಗ್ತಾನೆ. ಕರ್ಮಗಳಿಂದ, ಪ್ರಯತ್ನದಿಂದ ಸಿಗಲ್ಲ. ಎಲ್ಲ ಕರ್ಮಗಳು, ಪ್ರಯತ್ನಗಳು, ನಾನು, ನನ್ನ ಅಭಿಮಾನಗಳು ಎಲ್ಲ ಭಗವಂತನಿಗೆ ಸಮರ್ಪಣ ಮಾಡಿದ್ದರೆ ಆ ಸಮರ್ಪಣ ಮಾಡಿದವರಿಗೆ ತಾನು ತಾನು ಬಂದು ಸಿಗ್ತಾನೆ, ಅನುಗ್ರಹ ರೂಪವಾಗಿ ಸಿಗ್ತಾನೆ. ಯಾವುದು ಕಾಣಿಕೆಯಿಂದ ಇನ್ನೊಬ್ಬರು ನಮ್ಮ ಮೇಲೆ ಒಂದು ಪ್ರೀತಿ ತೋರಿಸಬೇಕಂದರೆ ಕಾಣಿಕೆ ರೂಪವಾಗಿ ಕೊಡ್ತಾರೆ. ಪ್ರೀತಿಯನ್ನು ಹೇಗೆ ಸಾಧಿಸಿಕೊಳ್ಳಬಹುದು? ಅಭಿಮಾನ ಅಹಂಕಾರ ತೋರಿಸಿದರೆ ಇನ್ನೊಬ್ಬರ ಪ್ರೀತಿ ಸಿಗ್ತದೆ? ಅದರಿಂದ ಅಭಿಮಾನ ಅಹಂಕಾರವನ್ನು ಬಿಟ್ಟು ವಿನಯದಿಂದ ಇದ್ದರೆ ಅವರು ಪ್ರಸನ್ನವಾಗಿ ಸಂತೋಷ ಪಟ್ಟುಕೊಂಡು ಆ ಪ್ರೇಮ ತಾನು ತಾನಾಗಿ ಹುಟ್ಟಿ ಬರುತ್ತದೆ ಅನುಗ್ರಹ ರೂಪವಾಗಿ. ಕಾಣಿಕೆ ಎಂಬುದು ಅನುಗ್ರಹ ರೂಪವಾಗಿ ಬರಬೇಕೇ ಹೊರತು ಟೆಲಿಫೋನ್ ಮಾಡಿ ನಮ್ಮ ಫಂಕ್ಷನ್ ನಡೆಯುತ್ತಾ ಇದೆ, ನೀವು ಬನ್ನಿ, ನೀವು ಬರಬೇಕು ಎಂದು ಹೇಳ್ತಾರೆ. ಅವರು ಹೇಳ್ತಾರೆ, ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾವೇನು ತುಂಬ ಒಳ್ಳೆ ಅತಿ ಮುಖ್ಯವಾದ ಕೆಲಸದಲ್ಲಿದ್ದೀವಿ, ತುಂಬ ದೂರದಲ್ಲಿದ್ದು ಬರೋಕ್ಕಾಗಲ್ಲ ಅಂದರೆ ಏ ಹಾಗೇನು ಬಿಡಲ್ಲ, ನೀವು ಬರಲೇಬೇಕು. ಆಯಿತು, ಪ್ರಯತ್ನ ಮಾಡ್ತೀನಿ. ಸುಮ್ಮನೆ ಬರುವುದರಿಂದ ಪ್ರಯೋಜನವಿಲ್ಲ, ಜೊತೆಗೆ ಬರುವಾಗ ಇಷ್ಟೆಲ್ಲ ಕಾಣಿಕೆ ತಗೊಂಡು ಬರಬೇಕು. ನೀವು ಫೋನಲ್ಲಿ ಹೇಳ್ತೀರಾ ಹೀಗೆ ಅಲ್ಲ, ಸುಮ್ಮನೆ ಖಾಲಿ ಖಾಲಿ ಕೈಯಿಂದ ಬರಬಾರದು. ಅಷ್ಟೇನು ಸಣ್ಣ ಪುಟ್ಟ ತಗೊಂಡು ಬರಬಾರದು, ಎಷ್ಟು ದೊಡ್ಡದು ಕಾಸ್ಟ್ಲಿ ವಸ್ತು ತಗೊಂಡು ಬರಬೇಕು. ನೀವು ಯಾರಾದರೂ ಹೇಳ್ತಾರೆ, ಅದು ಹೇಳಿದರೆ ಕಾಣಿಕೆ ಆಗುತ್ತದೆ. ಅದರಿಂದ ಕಾಣಿಕೆ ಎಂಬುದು ಡಿಮ್ಯಾಂಡ್ ಮಾಡಿ ತಗೊಂಡುವುದಲ್ಲ. ಹಾಗೆ ಭಗವಂತನ ಅನುಗ್ರಹ ಎಂಬುದು ನಮ್ಮ ವಿನಯದಿಂದ, ಸಮರ್ಪಣದಿಂದ ಬರಬೇಕೇ ಹೊರತು ನಾವು ಎಳ್ಕೊಂಡರೆ ಬರಲ್ಲ, ಎಳ್ಕೊಂಡರೆ ಕಾಣಿಕೆ ಆಗಲ್ಲ. ಎಳ್ಕೊಂಡರೆ ಏನಾಗುತ್ತದೆ? ಎಳ್ಕೊಂಡರೆ ಆ ಗಜೇಂದ್ರನ ಕಾಲು ಎಳೆದಂತೆ ಆಗುತ್ತದೆ ಅಷ್ಟೇ. ಎಳೆದರೆ ಹಗ್ಗ ಸಿಗ್ತದೆ ಹೊರತು ಅನುಗ್ರಹ ಸಿಗಲ್ಲ. ಸೊ ನಮಶ್ಚ. ಅದರಿಂದ ನೈಷ್ಕರ್ಮ್ಯೇಣ ವಿಪಶ್ಚಿತ, ನೈಷ್ಕರ್ಮ್ಯ ಅಂದರೆ ನಾನು ಮಾಡಬೇಕು ಎಂದು ಮನಸ್ಸಿನಲ್ಲಿ ಒತ್ತಡ ಬರುತ್ತಾ ಇದೆ ನೋಡು, ಆಸೆ. ಆ ಆಸೆಗಳ ಒತ್ತಡ ಯಾವಾಗ ಬಿಡುತ್ತದೋ
ಮನಸ್ಸು ಒಂದು ಶುದ್ಧವಾಗುತ್ತದೆ. ನೈಷ್ಕರ್ಮ್ಯ ಸನ್ಯಾಸ, ನೈಷ್ಕರ್ಮ ಸನ್ಯಾಸ ಅಂದರೆ ಕೆಲಸ ಮಾಡದೆ ಸುಮ್ಮನೆ ಕೂತಿರುವುದು ಸೋಮಾರಿತನ ಸನ್ಯಾಸ ಅಲ್ಲ. ಅಥವಾ ನಾನೇಕೆ ಮಾಡಬೇಕು, ಅವರು ಮಾಡಬೇಕು, ನಾನು ಸುಮ್ಮನೆ ಕೂತಿರ್ತೀನಿ ಎಂದು ಅಭಿಮಾನದಿಂದ ನಾನು ಮಾಡಲ್ಲ ಎಂದು ಕುಳಿತಿದ್ದರೆ ಅದು ಸನ್ಯಾಸ ಅಲ್ಲ. ನಾನು ನನ್ನದು ಎಂದು ಅಭಿಮಾನ ಬಿಡುವುದರಿಂದ ಇನ್ನು ಯಾವುದು ಮಾಡಬೇಕು, ಎಲ್ಲ ಮಾಡುತ್ತಿದ್ದು ಭಗವಂತನೇ. ಯಾವುದೋ ಶರೀರದಿಂದ ನಡೆಯುತ್ತಾ ಇದ್ದರೂ ಕೆಲಸ ಅದು ಭಗವಂತನೇ ಮಾಡಿಸ್ತಾ ಇದ್ದಾನೆ, ನಾನೇನು ಮಾಡುತ್ತಾ ಇಲ್ಲ ಎಂದು ಯಾವ ನಿರಭಿಮಾನತೆ ಇರುತ್ತದೋ ಅದು ಸನ್ಯಾಸ. ನೋಡಿ, ನಾನು ಮಾಡುತ್ತಾ ಇದ್ದೇನೆ, ನಾನು ಮಾಡಬೇಕು ಮಾಡುತ್ತಾ ಇದ್ದೇನೆ, ಎರಡು ಬೇಡ. ಮಾಡಬೇಕೆಂಬ ಆಸೆ, ಮಾಡುತ್ತಾ ಇದ್ದಾನೆ ಎಂದು ಅಭಿಮಾನ. ಮತ್ತೊಂದು ಸಲ ಹೇಳ್ತೀನಿ ನೋಡಿ, ನಾನು ಅದು ಮಾಡಬೇಕು ಇದು ಮಾಡಬೇಕು ಎಂದು ಬಯಕೆ, ಯಾವುದೋ ಆಸೆ, ಫಲಾಸಕ್ತಿಯಿಂದ ಮಾಡ್ತೀವಿ ಪ್ರೇರಿತರಾಗಿ, ಫಲಾಸಕ್ತಿದಿಂದ ಪ್ರೇರಿತವಾಗಿ. ಆ ಫಲಾಸಕ್ತಿ ಇಲ್ಲದಿದ್ದರೆ ಆ ಫಲಾಸಕ್ತಿಯ ಆಸೆಯ ಒತ್ತಡ ಹೋಗುತ್ತದೆ, ಅದರಿಂದ ಕೆಲಸ ಮಾಡಲ್ಲ. ಅಥವಾ ಮಾಡುವಾಗಲೂ ನಾನು ಮಾಡ್ತಾ ಇದ್ದೇನೆ, ನಾನು ಚೆನ್ನಾಗಿ ಮಾಡಿದೆ, ನನಗಿಷ್ಟು ಸಾಮರ್ಥ್ಯ ಇದೆ, ನಾನೇ ನೀವು ಒಂದು ಕೆಲಸ ಮಾಡಿದ ನಂತರ ಆ ಕೆಲಸ ಒಳ್ಳೆಯದಾಯಿತು, ತುಂಬ ಒಳ್ಳೆಯ ಕೆಲಸ. ಯಾರೋ ನೋಡಿ, ಅವ್ರು ನೀವೇನೋ ಸ್ವಲ್ಪ ಪಕ್ಕಕ್ಕೆ ಕೂತಿದ್ದೀರಿ, ಇನ್ನೊಬ್ಬರು ನೋಡೋಕ್ಕೆ ಹೋದ, ಇವರು ನೋಡಿ ಹೇಳಿದ್ರೆ ಹಾ ಇವನೇ ಮಾಡಿದ ಅನ್ಕೊಂಡಪ್ಪ, ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ಆಹಾ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ಅವ್ರನ್ನ ಪ್ರಶಂಸೆ ಮಾಡ್ತೀನಿ. ಅವನು ನಗುತ್ತಾನೆ, ನಿಮಗೆ ಹೇಗೆ ಅನಿಸುತ್ತದೆ? ಎಲ್ಲರೂ ಬಂದು ಅವರನ್ನೇ ಪ್ರಶಂಸೆ ಮಾಡ್ತಾನೆ, ಇವನೇ ಮಾಡಿದ್ದಾನೆ ನೋಡು, ಆಹಾ ಎಷ್ಟು ಚೆನ್ನಾಗಿ ಮಾಡಿದ, ಎಷ್ಟು ಚೆನ್ನಾಗಿ ಮಾಡಿದ, ಇವನೇ ಇವನೇ ಎಂದು ಅವರು ಸಂತೋಷ ಪಟ್ಕೊಳ್ತಾನೆ, ನಗುತ್ತಾನೆ. ನಿಮಗೇನು ಅನಿಸುತ್ತದೆ? ಮಾಡಿದ್ದು ನಾನು, ಅವನಿಗೆ ಪ್ರಶಂಸನಾ ಅಲ್ಲವೇ? ಆವಾಗ ಏನನ್ಸುತ್ತದೆ? ಮಾಡಿದ ಕೆಲಸಕ್ಕೆ ನಾನು ಮಾಡಿದೆ ಎಂದು ನನಗೆ ಪ್ರಶಂಸೆ ಬರಬೇಕನ್ಸುತ್ತದ? ಅವಾದ ಅಭಿಮಾನ ಅಂದರೆ ನಾನು ಮಾಡಿದೆ, ಆ ಸಾಮರ್ಥ್ಯ ನನಗೆ ಇದೆ, ಆ ಮಾಡುವ ಸಾಮರ್ಥ್ಯ, ಆ ವಿವೇಕ, ಆ ನೈಪುಣ್ಯ ನನಗೆ ಇದೆ ಅಂದರೆ ಆ ನೈಪುಣ್ಯ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾನು ಮಾಡಿದೆ. ಆ ಅಭಿಮಾನ ಬಿಟ್ಟು ನನ್ನ ಮೂಲಕ ತಾನು ಕೆಲಸ ನಡೆಯುತ್ತಾ ಇದೆ, ತಾನು ಕೆಲಸ ಮಾಡಿದ ನಂತರ ಅದು ನೋಡಿದ್ದರೆ ನಾನಾ ಮಾಡಿದ್ದು, ಏನೋ ನನ್ನ ಮೂಲಕ ಮಾಡಿಸಿತು ಅನಿಸಬೇಕು. ಆವಾಗ ನಿರಭಿಮಾನತ, ಕೆಲಸ ಮಾಡಿದ ನಂತರ ನಾನು ಮಾಡಿದೆ ಎಂದು ಅನಿಸಬಾರದು. ಇನ್ನೊಬ್ಬರು ಬಂದು ನನಗೆ ಪ್ರಶಂಸೆ ಮಾಡಿದ್ದರೆ, ಅಪ್ಪ ನಾನು ಮಾಡಿದೆ, ನೀವು ಮಾಡಿರುವ ಪ್ರಶಂಸೆ ಸ್ವೀಕಾರ ಮಾಡುವುದಕ್ಕೆ ನನ್ನ ಮನಸ್ಸೊಪ್ಪುತ್ತಾ ಇಲ್ಲ, ಏಕೆ? ಇದು ನಾನು ಮಾಡಿದ್ದಲ್ಲ, ಯಾರೋ ನನ್ನ ಮೂಲಕ ಮಾಡಿಸಿದ್ದಾರೆ. ನೀವು ಪ್ರಶಂಸೆ ಮಾಡಬೇಕಾದ್ರೆ ಅವರಿಗೆ ತಲುಪಲಿ ಆ ಪ್ರಶಂಸೆ, ನೀವು ಮಾಡಿರುವ ಪ್ರಶಂಸೆ ಅವರಿಗೆ ತಲುಪಲೇ ಹೊರತು ನಾನು ಮಾಡಿದೆ ಎಂದು ಹೇಳಕ್ಕಾಗ್ತಾ ಇಲ್ಲ, ಹೇಳ್ಕೊಳ್ಳಕ್ಕಾಗ್ತಾ ಇಲ್ಲ. ಅಭಿಮಾನ ಕರಗಿ ಹೋಯಿತು, ಯಾವುದೋ ನನ್ನನ್ನು ಆಯ್ಕೆ ಮಾಡಿಕೊಂಡು ಸಲಕರಣೆ ಆಗಿ ಮಾಡಿಕೊಂಡು ನನ್ನ ಮೂಲಕ ಮಾಡಿಸಿತು. ನನ್ನನ್ನು ಸಲಕರಣೆ ಮಾಡಿಕೊಂಡರೂ ಅದರಿಂದಲೇ ನಾನು ಧನ್ಯನಾಗಿ ಬಿಟ್ಟೆ ಅಷ್ಟೇ. ಈಗ ಅದಕ್ಕಿಂತ ಹೆಚ್ಚು ನಾನು ಮಾಡಿದೆ ಎಂದು ಅಭಿಮಾನವೇ ಬರ್ತಾ ಇಲ್ಲ. ಆ ಕೆಲಸ ನೋಡಿದರೆ ಯಾರೋ ಬಂದು ಮಾಡಿಸ್ತಾ ಇದ್ದಾರೆ ಅಷ್ಟೇ ಅನಿಸಬೇಕು. ನಾನು ಮಾಡ್ತಾ ಇದ್ದೇನೆ ಅಭಿಮಾನವಿಲ್ಲ, ನಾನು ಮಾಡಲೇಬೇಕು, ನನಗೆ ಫಲ ಬೇಕು, ಅಯ್ಯೋ ನನಗೆ ಬೇಕು, ನಾನು ಮಾಡಿದೆ ಈ ಫಲ ನನಗೆ ಬೇಕು, ನನಗೆ ಬೇಕು ಎಂಬ ಆಸಕ್ತಿ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಅಂದ ಅಭಿಮಾನವಿಲ್ಲ. ಇದು ಬಿಟ್ಟರೆ ಅದು ಕರ್ಮಸನ್ಯಾಸ. ಕರ್ಮಸನ್ಯಾಸ ಅಂದರೆ ಮಾಡುವ ಕೆಲಸ ನಾನು ಮಾಡಿದೆ, ಬಂದು ಇದು ನಾನು ಮಾಡಪ್ಪ, ನಾನು ಸನ್ಯಾಸ ಮಾಡಬಾರದು, ನೀನೇ ಮಾಡು ಅಂದರೆ ಇನ್ನೊಬ್ಬರಿಂದ ಕೆಲಸ ಮಾಡಿಸಿಕೊಂಡು ತಾನು ಹಾಯಿಯಾಗಿ ಕೂತ್ಕೊಂಡು, ಅದು ಸನ್ಯಾಸ ಅಲ್ಲ. ತಾನು ಮಾಡುತ್ತಿರುವ ಕೆಲಸಗಳನ್ನು ನಾನು ಮಾಡುತ್ತಾ ಇದ್ದೇನೆ ಎಂದು ಅಭಿಮಾನ ಬಿಟ್ಟು ಅದೆಲ್ಲ ಈಶ್ವರಮಯವಾಗಿ ನೋಡುವುದನ್ನೇ, ತನ್ನ ಕೈಕಾಲು ನನ್ನದಲ್ಲ, ಇದು ಈಶ್ವರನದೇ ಅಲ್ಲವೇ? ಇದು ನಾನಾ, ಈ ಕೈಕಾಲು ನೋಡಿದ್ರೆ ಇದು ಯಾರದೋ ಇಲ್ಲಿ ಬಂದು ಇಟ್ಟರು, ಇದು ನಾನು ನೋಡ್ತಾ ಇದ್ದೆ ಅನಿಸಬೇಕೇ ಹೊರತು ಇದು ನನ್ನದು ಅಂತ ಅನಿಸಬಾರದು. ಇನ್ನೊಬ್ಬರ ಕೈಕಾಲು ನೋಡಿದರೆ ಹೇಗೆ ಅನಿಸುತ್ತದೆ? ನನ್ನದು ಅನಿಸುತ್ತದೆ. ಅವರ ಕೈಕಾಲು ನೋಡಿದರೆ ಅದು ನನ್ನದು ಅನಿಸಲ್ಲ, ಯಾರದೋ ಅನಿಸುತ್ತದೆ. ಇದು ಅನಿಸಬೇಕು, ಇದು ಯಾರದೋ, ಇದರ ಮೂಲಕ ಏನೋ ಕೆಲಸ ನಡೆಯುತ್ತಾ ಇದೆ. ಹಾಗೆ ಇದರಿಂದ ಅಭಿಮಾನ ಹೋದಾಗ ಆ ಪ್ರಪಂಚವನ್ನು ಹೇಗೆ ನೋಡ್ತಾ ಇದ್ದೀವೋ ಇದು ಅಷ್ಟೇ. ಈ ದೇಹವೂ ಇನ್ನೊಬ್ಬರ ದೇಹ ಹಾಗೆ ನೋಡುವುದು, ಇದೆಲ್ಲ ಯಾರೋ ನಡೆಸ್ತಾ ಇದ್ದಾರೆ, ಅಷ್ಟು ಸಾಕ್ಷಿಯಾಗಿ ದರ್ಶನ ಮಾಡಿಕೊಂಡರೆ ಅದು ಸನ್ಯಾಸ. ನಾನು ಎಂಬ ಅಭಿಮಾನ ಬಿಟ್ಟಾಗ ಸರ್ವಕರ್ಮ ತ್ಯಾಗ, ನಾನು ಮಾಡುತ್ತೇನೆ ಎಂದು ಬಿಟ್ಟ, ನನಗೆ ಬೇಕು ಎನ್ನುವುದು ಬಿಟ್ಟ, ಅದು ಸನ್ಯಾಸ. ಅದರಿಂದ ಈ ಸನ್ಯಾಸಿಗಳಿಗೆ ಭಗವದ್ ದರ್ಶನವಾಗುತ್ತದೆ. ಅಂದರೆ ಏನು ಸನ್ಯಾಸಿ ಅಂದರೆ? ಕಷಾಯನೇ ಹಾಕ್ಕೊಂಡುವುದು ಒಂದು ಅರ್ಥ ಅಲ್ಲ, ಈ ಮನಸ್ಸಿನಲ್ಲಿರುವ ಒಳಗಿನ ಈ ಸನ್ಯಾಸ ಇದೆ ನೋಡು, ಅದು ಅಂತ ಹೃದಯಕ್ಕೆ ಸರ್ವವ್ಯಾಪಕನಾದ ಭಗವಂತನ ದರ್ಶನವೇ ಆಗುತ್ತದೆ. ಸತ್ವೇನ ಪ್ರತಿಲಭ್ಯಾಯ ನೈಷ್ಕರ್ಮೇಣ ವಿಪಶ್ಚಿತ, ಅಂತ ನೈಷ್ಕರ್ಮ್ಯನಿಗೆ ಅಂದರೆ ಮನಸ್ಸಿನಲ್ಲಿ ಇಲ್ಲಿ ಒಬ್ಬ ಮನುಷ್ಯನೇ ಇದ್ದಾನೆ ಅನಿಸಬಾರದು. ಇಲ್ಲಿ ಒಂದು ಸಿಮೆಂಟಿದು ಬೊಂಬೆ ಸ್ಟ್ಯಾಚು ಕೂರಿಸಿದ ಹಾಗೆ ಇರಬೇಕು ಅಲ್ಲವೇ? ಸ್ಟ್ಯಾಚು ಇಲ್ಲಿ ಇಟ್ಟಿದ್ದೇವೆ ಅಥವಾ ಒಂದು ಪ್ಲಾಸ್ಟಿಕ್ದು ಬೊಂಬೆ ಇಟ್ಟಿದ್ದೇವೆ ಅನಿಸಬೇಕು. ನಾನಿಲ್ಲಿ ಕುಳಿತಿದ್ದೇನೆ ಅನಿಸಬಾರದು. ನಾನು ನಿದ್ದೆ ಹೋದಾಗ ಶರೀರವನ್ನು ಕೂರಿಸಿಬಿಟ್ಟ ನಿದ್ದೆಯಲ್ಲಿ, ಅವರು ಕಣ್ಣು ತೆಗೆದು ನೋಡಿದರೆ ಏನೋ ಶರೀರ ಹೀಗಿದೆ ಅನಿಸುತ್ತದೆ. ಆ ನಿದ್ದೆಯಲ್ಲಿ ನಾನಿಲ್ಲಿ ಕುಳಿತಿದ್ದೇನೆ ಮಲಗಿದ್ದೇನೆ ಅನಿಸುತ್ತದೆ, ಏನು ಯೋಚನೆ ಇಲ್ಲ, ಹಾಗೆ ಅನಿಸಬೇಕು. ಇದು ಏನೋ ದೇಹವೊಂದು ಇಟ್ಟಿದೆ, ಇದು ಕೆಲಸ ನಡೆಸ್ತಾ ಇದೆ ಅಷ್ಟೇ, ನಾನು ಮಾಡ್ತಾ ಇದ್ದೇನೆ ಅನ್ನುವುದೇ ಇಲ್ಲ, ನಾನೆಂಬುದೇ ಇಲ್ಲ ಅಂತ
ನಾನೆಂಬುವ ಅಭಿಮಾನವನ್ನು ಬಿಟ್ಟು ಇದು ನನಗೆ ಬೇಕು, ಅದು ಬೇಕು, ಇದು ಬೇಕು, ನಾನು ಮಾಡುತ್ತೇನೆ, ಮಾಡಿದ್ದರೆ ಫಲ ಬೇಕು, ಕೀರ್ತಿ ಬೇಕು, ಪ್ರಶಂಸೆ ಬೇಕು, ಯಾವುದು ಆಸಕ್ತಿ ಇಲ್ಲ. ಏನೋ ನಡೆಯುತ್ತಾ ಇದೆ. ಪ್ರಶಂಸೆ ಮಾಡಿದ್ದರೆ ಅವರಿಗೆ ಯಾರು ಮಾಡಿದ್ದಾರೆ ಅನಿಸುತ್ತದೋ ಅವರು ಪ್ರಶಂಸೆ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಲಿ ಅಲ್ಲವೇ. ಇದು ಯಾರಿಗೆ ಎಂದು ಕ್ರೆಡಿಟ್ ಯಾರಿಗೆ ಕೊಡಬೇಕು? ಯಾರಿಗೆ ಕೊಡಲಿ, ಯಾರನ್ನೇ ಪ್ರಶಂಸೆ ಮಾಡಿಕೊಳ್ಳಲಿ, ನನ್ನದಲ್ಲವೇ ಅಲ್ಲ. ಪ್ರಶಂಸನೆ ಮಾಡಲಿ, ನಿಂದನೆ ಮಾಡಲಿ, ನಮಗ್ಯಾಕೆ? ಮಾಡಿಸುವವನು ಪ್ರಶಂಸೆ ಅವರದು, ಮಧ್ಯದಲ್ಲಿ ನಾನು ಯಾರು? ತಾನು ಸುಮ್ಮನೆ ಒಂದು ಸಲಕರಣೆ ಮಾತ್ರ. ಅಷ್ಟು ಇದು ಯಾವಿರುತ್ತಾರೋ ಅಂಥ ಮಹನೀಯರಿಗೆ ಭಗವಂತನ ದರ್ಶನ. ನೋಡಿ, ಸತ್ವೇನ ಪ್ರತಿಲಭ್ಯಾಯ ನೈಷ್ಕರ್ಮ್ಯೇಣ ವಿಪಶ್ಚಿತ ನಮಃ ಕೈವಲ್ಯನಾಥಾಯ ನಿರ್ವಾಣ ಸುಖ ಸಂವಿದೆ. ಅಂತ ಕೈವಲ್ಯನಾಥ, ಮೋಕ್ಷಕ್ಕೆ ನಾಥ, ಮೋಕ್ಷಕ್ಕೆ ಅಧಿಪತಿ ಸ್ವಾಮಿ. ಮೋಕ್ಷಕ್ಕೆ ಸ್ವಾಮಿ ಅಂದರೆ ದೊಡ್ಡ ಅಂಗಡಿ ಇಟ್ಕೊಂಡ ಮೋಕ್ಷ. ಯಾರು ಬರ್ತಾರೋ ಅವ್ರಿಗೆ ತಂದು ಕೊಟ್ಬಿಡ್ತಾನೆ ಮೋಕ್ಷ. ತಗಪ್ಪ ಬೇಗ. ಅಂದರೆ ಮೋಕ್ಷ ತಗೊಳ್ಳುವುದಂದ್ರೆ ಅರ್ಥವೇನು? ಅಭಿಮಾನ ಅಹಂಕಾರ ಬಿಟ್ಟು ಬಿಡುವುದೇ ಮೋಕ್ಷ, ಭಗವತ್ ಪ್ರಾಪ್ತಿ. ಆವಾಗ ಇನ್ನೇನು ನಿರ್ವಾಣ ಸುಖ ಸುಖದಾಯಿನೇ, ಮೋಕ್ಷದ ಸುಖವನ್ನೇ ಕೊಡ್ತಾನೆ ಅಂತವ. ನಮಃಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮಿಣೇ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನ ಘನಾಯ ಚ. ಸ್ತೋತ್ರ ಅರ್ಥ ಏನೇ ಇರಲಿ, ಆ ಸ್ತೋತ್ರ ಓದೋದಕ್ಕೆ ಏನೋ ಒಂದು ಮಹಿಮೆ ಇದೆ ಅಲ್ಲವೇ. ಆ ಮಾತಿನಲ್ಲೇ ಏನೋ ಶಕ್ತಿ ಇದೆ. ಏಕೆ ಗಜೇಂದ್ರ ತಾನು ನಾನು ನನ್ನದು ಅಭಿಮಾನ ಕರಗಿಸಿ ಒಂದು ಪೂರ್ವಜನ್ಮದ ಭಕ್ತ ಸ್ಮರಣಕ್ಕೆ ಬಂತು, ಒಂದು ಋಷಿ ಆಗಿದ್ದಾನೆ. ಆ ಭಕ್ತರ ಹೃದಯದಿಂದ ಬರುತ್ತಿರುವ ಮಾತುಗಳು, ಆ ಮಾತು ಉಚ್ಚಾರಣೆ ಮಾಡಿದರೆ ಸಾಕು ಮಹಿಮೆ ಇದೆ. ಅರ್ಥ ಏನೇ ಇರಲಿ, ಸ್ತೋತ್ರ ಮಾಡಿದ್ದರೆ ಮಂತ್ರ ಶಕ್ತಿ. ಅದಕ್ಕಾಗಿ ಇಂಥದ್ದು ಓದಬೇಕು, ಕೇಳಬೇಕು. ಕೇಳಿದರೆ ಸಾಕು, ಮಂತ್ರನೇ ಕೇಳಿದೆ ಶಕ್ತಿ. ಎಲ್ಲರೂ ಕೇಳಬೇಕಿದೆ. ಕೇಳಿದರೆ ಸಾಕು, ಒಂದು ಮನಸ್ಸಿಗೆ ಶುದ್ಧವಾಗುತ್ತದೆ, ಪಾಪ ಹೋಗುತ್ತದೆ, ಭಗವಂತನ ಅನುಗ್ರಹವಾಗುತ್ತದೆ, ಪಾಪ ಎಲ್ಲ ಹೋಗಿಬಿಡುತ್ತದೆ. ಕೇಳಿದರೆ ಸಾಕು. ನಮಃಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮಿಣೇ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನ ಘನಾಯ ಚ. ಇಲ್ಲಿ ತುಂಬ ಸ್ತೋತ್ರಗಳು ಮೊದಲಿನಿಂದ ಕೊನೆಯವರೆಗೂ ಭಾಗವತದಲ್ಲಿ ಮಧ್ಯ ಮಧ್ಯ ಮಧ್ಯೆ ಅನೇಕ ಸ್ತೋತ್ರಗಳಿವೆ. ಒಂದೊಂದು ಸ್ತೋತ್ರ ಮಂತ್ರಶಕ್ತಿ ಇರುವಂಥ ಸ್ತೋತ್ರಗಳು. ಅದಕ್ಕಾಗಿ ಸುಮ್ಮನೆ ಓದಿದ್ದರೆ ಕೇಳಿದ್ದರೆ ಸಾಕು, ಅಷ್ಟು ಪವರ್ ಇದೆ ಈ ಮಂತ್ರಗಳಿಗೆ. ಭಾಗವತ ವೇದ ಮಂತ್ರಗಳ ಸಮಾನ ಶಕ್ತಿ ಇದೆ. ಏಕೆಂದರೆ ಇದೆಲ್ಲ ಋಷೀಶ್ವರರು ಮಹನೀಯರು ಭಕ್ತರ ಹೃದಯದಲ್ಲಿ ಭಗವಂತನ ಕುಳಿತುಕೊಂಡು ಹೇಳಿಸಿರುವ ಮಾತುಗಳು. ಅದಕ್ಕಾಗಿ ವೇದಗಿಂತ ಕಡಿಮೆ ಏನಿಲ್ಲ. ಎಲ್ಲರೂ ಭಾಗವತ ಓದಬಹುದು, ಓದಬೇಕು, ಕೇಳಬೇಕು. ಕೇಳಿದ್ದರೆ ಸಾಕು, ಎಲ್ಲರಿಗೆ ಆ ಮಂತ್ರಶಕ್ತಿ, ಆ ಅನುಗ್ರಹ ಶಕ್ತಿ ಎಲ್ಲರಿಗೆ ಬರುತ್ತದೆ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ ಪುರುಷಾಯ ಆತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಇದೆಲ್ಲ ಅವರ ಮಹಿಮೆಯನ್ನು ವರ್ಣನ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ ಸರ್ವ ಪ್ರತ್ಯಯ ಹೇತವೆ ಅಸತಾಕ್ಷಾಯ ಯೋಕ್ತಾಯ ಸದಾಭಾಸಾಯ ತೇ ನಮಃ. ಒಂದು ಭಾಗವತ ಸಪ್ತಾಹ ನಾನು ಕೇಳಿದ್ದೇನೆ. ಭಾಗವತ ಸಪ್ತಾಹದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಈ ಕಾಲದಲ್ಲಿ ಏನು ಎರಡೆರಡು ಗಂಟೆ ಹೇಳ್ತಾರಷ್ಟೇ. ಬೆಳಗ್ಗೆ ಎರಡು ಗಂಟೆ, ಸಂಧ್ಯೆ ಗಂಟೆ, 4 ಗಂಟೆದಲ್ಲಿ ಮುಗಿಸ್ಬಿಡ್ತಾರೆ. ಅವರು ಬೆಳಗ್ಗೆ 3 ಗಂಟೆ, ಸಂಧ್ಯೆಗೆ 3 ಗಂಟೆ ಎಂದು 6 ಗಂಟೆ ಇಟ್ಕೊಂಡರು. 6 ಗಂಟೆ ಇಟ್ಕೊಂಡರು, ಅವರು 10 ಗಂಟೆ ಮಾಡಿಬಿಟ್ರು. 10-10 ಗಂಟೆ ಅವರು ಹೇಳಿಬಿಟ್ಟ ನೋಡು. ಅಲ್ಲಿದ್ದೇನೆ, ಅವರು ದೊಡ್ಡ ಮಹಾಕಾಶಿಯಲ್ಲಿರುವಂಥ ದೊಡ್ಡ ವಿದ್ವಾಂಸ ಸನ್ಯಾಸಿ. ಹರಿದ್ವಾರ್ನಲ್ಲಿ ಭಾಗವತ್ ಸಪ್ತಾಹ ನಡೆಯಿತು. ಅವರು ಮೊದಲೇ ಹೇಳಿಬಿಟ್ರು, ನೋಡು ನೀವು 10-10 ಗಂಟೆ ಕುಳಿತಿರಬೇಕು. 5 ಗಂಟೆ ಬೆಳಗ್ಗೆ, ಮಧ್ಯಾಹ್ನ ವಿಶ್ರಾಮ ನಂತರ ಮತ್ತೆ 5 ಗಂಟೆ, 10 ಗಂಟೆ ಕುಳಿತಿರಬೇಕು. 10 ಗಂಟೆಯಲ್ಲಿ ಅವರಿಗೆ ಭಾಗವತ ಎಷ್ಟು ಇದೆ ಅಂದರೆ ಬೇಗ ಬೇಗ ಓದುತ್ತಾರೆ. ದೊಡ್ಡ ವಿದ್ವಾಂಸ, ಸಂಸ್ಕೃತ ವಿದ್ವಾಂಸ, ಸನ್ಯಾಸಿ, ಮಹಾ ಒಂದು ಮಹಾ ಮಠಾಧಿಪತಿ. ಅವನು ಮಠಾಧಿಪತಿ ಭಾಗವತ ಸಪ್ತಾಹ ಸ್ವಯಂ ಮಾಡಿದರು. ಇಡೀ ಭಾಗವತ ಓದಿದ್ದಾರೆ, ಓದುತ್ತಾ ಹೇಳಿದರು. ಒಂದೊಂದು ಶ್ಲೋಕ ಬಿಡದೆ ಎಲ್ಲ ಶ್ಲೋಕಗಳು ಓದುವುದು, ಅರ್ಥ ಹೇಳುವುದು, ಓದುವುದು, ಅರ್ಥ ಹೇಳುವುದು ಅಷ್ಟೇ ಪೂರ್ತಿವಾಗಿ. ಏಕೆ ಮಧ್ಯದಲ್ಲಿ ಅವರಿಗೆ ಅನಿಸಿತೇನು, ಇಷ್ಟೆಲ್ಲ ಭಾಗವತ ಓದುತ್ತಾ ಇದ್ದಾನೆ ನಿಮ್ಗೆ ಅನಿಸುತ್ತಾ ಇದೆಯಾ, ಭಾಗವತ ಒಂದೊಂದು ವಾಕ್ಯವು ಮಂತ್ರ ಅಪ್ಪ, ನಾನು ಓದಿ ನಿಮಗೆ ಕೇಳಿಸ್ತಾ ಇದ್ದೀನಿ, ನಿಮಗೆ ಓದಕ್ಕೆ ಬರಲ್ಲವೇನೋ, ಯಾಕಂದರೆ ತಪ್ಪುಗಳು ಮಾಡ್ತಾರೆ. ಇದಕ್ಕೆ ಮಂತ್ರಶಕ್ತಿ ಇದೆ, ಕೇಳುವುದರಿಂದಲೇ ನಿಮಗೆ ಮಂತ್ರಶಕ್ತಿ ನಿಮ್ಮ ಮೇಲೆ ಬೀಳುತ್ತದೆ, ನಿಮ್ಮ ಮೇಲೆ ಜಾಗರಣವಾಗುತ್ತದೆ ಭಗವಂತನ ಅನುಗ್ರಹ ಶಕ್ತಿ. ಅದಕ್ಕಾಗಿ ಕೇಳಿ, ಅದಕ್ಕೋಸ್ಕರ ನಾನು ಓದಿ ಹೇಳ್ತಾ ಇದ್ದೇನೆ. ಪ್ರತಿ ಶ್ಲೋಕ ಪೂರ್ತಿ ಭಾಗವತ ಸಪ್ತಾಹ 10-10 ಶ್ಲೋಕಗಳು ಪೂರ್ತಿ ಭಾಗವತ ಕೇಳಿದ್ದೀನಿ ಅವ್ರ ಬಾಯಿಯಿಂದ. ಅವ್ರು ಹೇಳುವುದು ಅರ್ಥ ಹೇಳುವುದು, ಓದುವುದು ಅರ್ಥ ಹೇಳುವುದು, ಪೂರ್ತಿ ಪ್ರತಿ ದಿವಸ 10-10 ಗಂಟೆ ಮಾಡಿಬಿಟ್ಟು ಭಾಗವತನೇ ಮುಗಿಸ್ಬಿಟ್ಟರು. ಅಷ್ಟು ಓದಿ ಅವರು 7 ದಿವಸದಲ್ಲಿ. ಅವರು ಹಾಗೆ ಏಕೆಂದರೆ ಭಾಗವತ ಪಾರಾಯಣ ಮಾಡಿದ್ದರು. ಪ್ರತಿ ದಿವಸ 5 ಗಂಟೆ, 7 ದಿವಸ 5 ಗಂಟೆದಲ್ಲಿ ಮುಗಿಸಬಹುದು. ಅವರು 10-10 ಗಂಟೆ ತಗೊಂಡರು, ಆ 5 ಗಂಟೆ ಓದುವುದಕ್ಕೆ, ಮಿಕ್ಕ 5 ಗಂಟೆ ಅರ್ಥ ಹೇಳುವುದಕ್ಕೆ. ಅಷ್ಟು ಹೇಳಿ ಅವರು 10-10 ಗಂಟೆಯಿಂದ ಮುಗಿಸಿಬಿಟ್ಟರು ಭಾಗವತ. ಅದರಿಂದ ಓದು ಕೇಳುವುದಕ್ಕೆ ಒಂದು ಮಹಿಮೆ ಇದೆ, ಅದಕ್ಕೆ ಒಂದು ಅನುಗ್ರಹ ಇದೆ. ಕ್ಷೇತ್ರಜ್ಞ ಸರ್ವೇಂದ್ರಿಯ ಗುಣದ್ರಷ್ಟೇ ಸರ್ವ ಪ್ರತ್ಯಯ, ಅದಕ್ಕಾಗಿ ಕೆಲವು ಸ್ತೋತ್ರಗಳಾದರೂ ಓದಬೇಕು.
ಪೂರ್ತಿ ಓದಿದ್ದರೆ ಭಾಗವತ ಪಾರಾಯಣವೇ ಅದ್ಭುತವಾದ ಗ್ರಂಥ ಮಾಡಬೇಕು. ರಾಮಾಯಣ ಪಾರಾಯಣ, ಭಾಗವತ ಪಾರಾಯಣ, ಎರಡು ಅದ್ಭುತವಾದ ಪಾರಾಯಣಗಳು. ಸರ್ವೇಂದ್ರ ಭಾಗವತ ಸ್ವಲ್ಪ ಕಷ್ಟ ಓದೋದಕ್ಕೆ, ರಾಮಾಯಣ ಸುಲಭ. ಆದರೆ ಈ ಕಾಲದಲ್ಲಿ ಎಲ್ಲರಿಗೆ ಸಂಸ್ಕೃತ ಬರುತ್ತದೆ, ಅಲ್ಲ ಎಷ್ಟೋ ಜನರಿಗೆ ಬರುತ್ತದೆ. ಸರ್ವೇಂದ್ರಿಯ ಗುಣದೃಷ್ಟೇ ಸರ್ವಪ್ರತ್ಯಯ ಹೇತವೇ ಅಸತಾಂ ಅಸತಾತ್ ಶಾಯಯೋಕ್ತಾಯ ಸದಾಭಾಸಾಯ ತೇ ನಮಃ ನಮೋ ನಮಸ್ತೆ ಅಖಿಲ ಕಾರಣಾಯ. ಇವೆಲ್ಲ ಪ್ರಸಿದ್ಧ ಶ್ಲೋಕಗಳು, ನಾನು ಎಲ್ಲೆಲ್ಲೋ ಕೇಳಿದ್ದೀನಿ, ನೀವು ಕೇಳಿರಬಹುದು. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ ಮಾದೃಕ್ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ. ನನ್ನಂಥ ಶರಣಾಗತರ ಪಾಶವನ್ನೇ, ಸಂಸಾರ ಬಂಧವನ್ನೇ ಬಿಡಿಸುವಂಥ ಮಹನೀಯರೇ ನೀನು. ಮಾದೃಕ್ಪ್ರಪನ್ನ ಪಶುಪಾಶ ವಿಮೋಕ್ಷಣಾಯ ಮುಕ್ತಾಯ ಭೂರಿ ಕರುಣಾಯ ನಮೋಲಯಾಯ. ಭೂರಿ ಕರುಣ ಭಗವಂತನಿಗೆ. ಸ್ವಾಂಶೇನ ಸರ್ವತನು ಬೃಹನ್ಮನಸಿ ಪ್ರತೀತ ಪ್ರತ್ಯದೃಶೇ ಭಗವತೆ ಬೃಹತೇ ನಮಸ್ತೆ. ಸವೈನ ದೇವಾಸುರಮರ್ತ್ಯತಿರ್ಯಂ ನ ಸ್ತ್ರೀ ನ ಷಂಡೋ ನ ಪುಮನ್ ನ ಜಂತುಃ. ಅವನು ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ, ಸ್ತ್ರೀ ಅಲ್ಲ, ಪುರುಷ ಅಲ್ಲ, ಪುರುಷ ಅಲ್ಲ, ನಪುಂಸಕ ಅಲ್ಲ, ಯಾವುದೂ ಅಲ್ಲ, ಎಲ್ಲಕ್ಕಿ ದಾಟಿರುವುದಾನೆ. ನಾಯಂ ಗುಣ ಕರ್ಮನ ತನ್ನ ಚಾಸನ್ ನಿಷೇಧ ಶೇಷೋ ಜಯತಾದ ಶೇಷ ಜಿಜೀವಿಷೇ ನಾಹಮಿಹಾಮಿ ನಾಹಮಿಹಾಮು ಯಾ ಕಿಮಂತ ಕಿಮಂತರ್ಬಹಿಶ್ಚಾವೃತ ಭಯೋನ್ಯ ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವಸ್ತಸ್ಯಾತ್ಮಲೋಕವರ್ಣಾಯ ಮೋಕ್ಷಂ. ಸೋಹಂ ವಿಶ್ವಸೃಜಂ ವಿಶ್ವಂ ಅವಿಶ್ವಂ ವಿಶ್ವದೇವಸಂ. ಎಲ್ಲ ವಿಶ್ವಸ್ವರೂಪ ದೇವಸ್ವವಿದ್ಯಾ ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂಪದಂ ಅಂತ ಪರಮಪದ ಪರಮಾತ್ಮನಿಗೆ ನಮಸ್ಕಾರ. ಯೋಗರಂದಿತ ಕರ್ಮಾಣೋ ಹೃದಯ ಯೋಗ ವಿಭಾವಿತೇ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ. ನಮೋ ನಮಸ್ತುಭ್ಯ ಅಂತವನಿಗೆ ನಮಸ್ಕಾರ. ಏವಂ ಗಜೇಂದ್ರ, ಈಗ ಗಜೇಂದ್ರ ಸ್ತೋತ್ರ ಮಾಡಿದಾಗ ಗಜೇಂದ್ರಮಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ. ಅಲ್ಲಿರುವ ಇವನ ಭಕ್ತಿಮಯ ನೋಡಿಕೊಂಡರೆ ಇವನ ಹೃದಯ ಹಿರಣ್ಯಕಶಿಪು ತಪಸ್ಸು ಮಾಡಿದಾಗ ಅವರ ತಪಸ್ಸಿನ ಹೀಟ್ ಹುಟ್ಟಿ ಶಾಖ ಹುಟ್ಟಿ ಎಲ್ಲರನ್ನು ದೇವತರನ್ನು ಹಿಂಸೆ ಮಾಡಿತು. ಆದರೆ ಇವನ ಗಜೇಂದ್ರನದು ಭಕ್ತಿಯಿಂದ, ನಿಷ್ಕಾಮದಿಂದ, ಪ್ರೀತಿಯಿಂದ ತನ್ನನ್ನು ತಾನು ಕರಿಗಿ ಆ ಭಕ್ತಿಯಿಂದ ಮಾಡುತ್ತಾ ಇದ್ದರೆ ಈ ಬಾಯಿದಿಂದ ಭಕ್ತಿ ಹೋಗಿ ಹೋಗಿ ದೇವರು ಮನುಷ್ಯರು ಸಕಲ ಪ್ರಾಣಿಗಳ ಹೃದಯವನ್ನು ತುಂಬಿಬಿಟ್ಟು ಅವರನ್ನು ಭಕ್ತರು ಮಾಡಿಬಿಟ್ಟಿತಂತೆ. ಇವಾಗ ನಿಷ್ಕಾಮ ಭಕ್ತ, ಅನನ್ಯ ಭಕ್ತ, ಯಾವ ಸ್ವಾರ್ಥ ಇಲ್ಲ. ಅದರಿಂದ ದೇವರು ಎಲ್ಲಿ ಕುಳಿತಿದ್ದಾರೋ ಅವರ ಹೃದಯವೆಲ್ಲ ಭಗವದ್ ಭಕ್ತಿಯಿಂದ ತುಂಬಿತಂತೆ. ದೇವರೆಲ್ಲ ಆನಂದ ಪರವಶರಾಗ್ತಾ ಇದ್ದಾರೆ ಭಗವಂತನಿಂದ. ಇವನ ಇಂದ್ರಾದಿ ದೇವರು ಬ್ರಹ್ಮದೇವನ ಹೃದಯವು ಭಕ್ತಿಯಿಂದ ತುಂಬಿ ಪರವಶನಾಗಿದ್ದನಂತೆ. ಇವರ ಭಕ್ತಿ ನೋಡಿ ಎಷ್ಟು ಬೆಳೆದು 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 ಎಲ್ಲರ ದೇವರ ಹೃದಯವೇ ತುಂಬಿಬಿಟ್ಟಿತಂತೆ. ಅವರು ಆನಂದ ಪರವಶವಾಗಿ ತಮ್ಮನ್ನು ತಾವು ಮರೆತು ಹೋಗ್ತಾ ಇದ್ದಾರೆ. ಅದೆಲ್ಲ ಹೇಳ್ತಾ ಇದ್ದಾನೆ ನೋಡಿ. ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ವಿಧಾಭಿಮಾನ ನೈತೇ ಹಾಗೆ ತಂ ತದ್ವದಾರ್ಥಮಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ. ಅದರಿಂದ ಎಲ್ಲರ ಹೃದಯದಲ್ಲಿ ಭಕ್ತಿ ತುಂಬಿತು. ಅಷ್ಟೇ ಅಲ್ಲ, ಆ ಭಕ್ತಿ ಬೆಳೆದು ಬೆಳೆದು ಇನ್ನೂ ಇನ್ನೂ ಹೋಗಿ ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಹೃದಯವನ್ನೇ ತಟ್ಟಿ ಅವನನ್ನು ಅವನನ್ನು ಏನು ಮಾಡಿತಂದರೆ ಏನು ಮಾಡಬೇಕು ಚಲನ ಮಾಡಿತು. ಅದರಿಂದ ಆ ಹೃದಯದಿಂದ ಕರಿಗಿ ಭಗವಂತ ಯಾವಾಗ ಭಗವಂತನ ಹೃದಯಕ್ಕೆ ತಲುಪಿತೋ ಇಡೀ ಬ್ರಹ್ಮಾಂಡ ನಮ್ಮ ಭಕ್ತನದ ಪ್ರೀತಿ ಇದೆ. ಆವಾಗ ಒಂದು ಕ್ಷಣವೂ ಭಗವಂತನ ತಡ್ಕೊಳ್ಳಕ್ಕಾಗಲಿಲ್ಲ. ಕ್ಷಣ ಮಾತ್ರದಿಂದ ವಾಯುವೇಗ ಅಲ್ಲ ಮನೋವೇಗದಿಂದ ಇವನಿಗೆ ಪ್ರಭೋ ನೀನೇ ಶರಣು. ಒಂದು ಶ್ಲೋಕ ಇದೆ ನೋಡಿ, ಛಂದೋಮಯೇನ ಸೋಂತಸ್ವರ ಸ್ವಂತಸ್ಸರಸ್ಯುರ್ಬುಲ್ ಬನೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂಸಕುಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಂಭಜಕರಂ ಗಿರಿಮಾಹ ಗ್ರಚ್ಚನ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಎಂದು ಹೇಳಿದ ಅಷ್ಟೇ. ನಾರಾಯಣ ಅಖಿಲ ಗುರೋ, ಈಗ ನನಗೆ ಯಾರೂ ಇಲ್ಲ, ನಿನ್ನನ್ನು ಬಿಟ್ಟು ನನಗೆ ಯಾರೂ ಗತಿ ಇಲ್ಲ, ನೀನೇ ಸರ್ವಸ್ವ. ಇಡೀ ಬ್ರಹ್ಮಾಂಡಕ್ಕೆ ನೀರೇ ಇರುವಾಗ ನಾನು ಬೇರೆ ಯಾರನ್ನು ಶರಣು ಹೊಕ್ಕಲಿ? ಶರಣು ಹೊಕ್ಕಿದರೆ ರಕ್ಷಿಸುವಕ್ಕೆ ಯಾರಿಗಿದೆ ಅಷ್ಟು ಸಾಮರ್ಥ್ಯ ನಿನ್ನನ್ನು ಬಿಟ್ಟು? ಯಾರಾದರೂ ದೇವತರು ರಕ್ಷಿಸಬೇಕಾದರೆ ಅವರ ಶಕ್ತಿ ನೀನೇ, ನನಗೆ ನಿನ್ನನ್ನು ಬಿಟ್ಟು ಯಾರನ್ನು ಶರಣು ಹೊಕ್ಕಲಿ? ನೀನೇ ನನಗೆ ಸರ್ವಸ್ವ ಎಂದು ಹೇಳಿದಾಗ ತಕ್ಷಣವೇ ಬಂದ. ಅದನ್ನು ತನ್ನ ಚಕ್ರ ಗರುಡ ಎಲ್ಲರೂ ತನ್ನ ಜೊತೆಗೆ ತಾವೇ ಓಡಿ ಬಂದರಂತೆ. ಇವನು ತಾನು ಬಂದ ಅಷ್ಟೇ, ಯಾರನ್ನು ಕೇಳಲಿಲ್ಲ, ತಕ್ಷಣವೇ ಬಂದು ಬಿಟ್ಟ. ಏನು ಮಕರವನ್ನು ಮೊಸಳೆಯನ್ನು ಕತ್ತರಿಸಿಬಿಟ್ಟ. ಇವನ ಕೈ ಕಾಲು ತಕ್ಷಣವೇ ಅಪ್ಪ, ಅದನ್ನು ಏನು ಹಿಡ್ಕೊಂಡು ಬಿಟ್ಟಿದ್ದಲ್ಲ, ಹಗರವಾಗಿ ಬಿಟ್ಟಿತ್ತು. ಅಯ್ಯೋ, ಕಾಲು ತಾನು ತಾನು ಅಲಗಾಡುತ್ತಾ ಇದೆ, ತಕ್ಷಣವೇ ಅಲಗಾಡ್ತಾ ಇದೆ. ಏಕೆ? ಈ ಕಾಲೇ ಅಲ್ಲ, ತನ್ನ ಶರೀರವನ್ನೆಲ್ಲ ತುಂಬಿ ಭಗವಂತನಲ್ಲಿದ್ದಾನೆ. ತಂ ವೀಕ್ಷ ಪೀಡಿತ ಮಜಸ್ಸಹಸಾವತೀರ್ಯ ಸಗ್ರಾಹ ಮಾಶು ಸರಸ ಕೃಪಯೋಜ್ಜಹಾರ. ಈಗ ಭಗವಂತ ಅನುಗ್ರಹ ಮಾಡಿದ್ದಾನೆ. ಗಜೇಂದ್ರ ಮೋಕ್ಷಣೋ ನಾಮ ತೃತೀಯೋಧ್ಯಾಯ.
ಅವರ ಪೂರ್ವಜನ್ಮ ಸ್ಮೃತಿ ಇದೆ, ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ.